ಭಾವದಲ್ಲಿ ತುಮುಲ ಹುಟ್ಟಿದ ಕಾಲದಲ್ಲಿ ಮಾತು ಮೌನವಾಗುತ್ತದೆ, ಮನಸ್ಸು ನಿರಂತರ ಮಾತಾಡ್ತಾ ಇರ್ತದೆ. ಮನದ ಮಾತಿಗೆ ಕಿವಿಯಾಗಿ ಬುದ್ಧಿಯಲ್ಲಿ ಮತನ ಮಾಡ್ತಾ ಮುನ್ನಡೆಯಬೇಕು. ಪ್ರಕರಣ ಮುಂದುವರಿದು ಮುಂದುವರಿದು ಇಂದಿನ ತನಕ ಬಂದು ನಿಂತಾಗ ಗಯನ ಪ್ರಕರಣವೇ ಸಾಮ್ಯ ಉಂಟೋ ವಿರೋಧ ಉಂಟೋ ಗೊತ್ತಾಗುವುದಿಲ್ಲ. ಪ್ರಕರಣದಲ್ಲಿ ಸಂಭಾವ್ಯವಾದ ಕೃಷ್ಣ ವಿರೋಧವನ್ನು ನಾವು ಹೇಗೆ ಪರಿಗ್ರಹಿಸಬೇಕು ಎಂಬುದು ಇನ್ನೂ ಅಸ್ಪಷ್ಟವಾಗಿ ಅಸ್ಥಿರವಾಗಿ ನಮ್ಮ ಮನದೊಳಗೆ ಕೋಲಾಹಲವನ್ನೆಬ್ಬಿಸಿ ಉಂಟು. ಪಾರ್ಥನಾದ ನನ್ನೊಬ್ಬನ ಮನದಲ್ಲಿ ಅಲ್ಲ, ಪಂಚಪಾಂಡವರ ಮನದಲ್ಲೂ ಹೌದು. ನಿನ್ನನ್ನು ಕೊಲ್ಲುತ್ತೇನೆ ಅಂತ ಅಶರೀರವಾಣಿಯಾದಾಗ ಮಾವ ಹಗೆಯಾದ, ತನ್ನ ಅಳಿಯನಿಗೆ ತನ್ನ ಅಳಿಯವನ್ನು ಅವಸಾಧಿಸ್ತಾನೆ ಅಂತ ಗೊತ್ತಾದಾಗ ಕೃಷ್ಣರಿಗೆ ಶರಣರು. ಕೃಷ್ಣನೇ ಶರಣ್ಯ, ಅವ ಸ್ವಾಮಿ ನಾವು ಭೃತ್ಯರು, ಅವ ಸೇವ್ಯ ನಾವು ಸೇವಕರು. ಈ ಭಾವದಿಂದ ಇದು ತನಕ ಬದುಕಿದ ನಮಗೂ ಸಾವು ಕೃಷ್ಣನಿಂದ ಬರ್ತದೆ ಅಂತ ಗೊತ್ತಾದಾಗ ಕಂಸನ ಗತಿಯೇ ಬಂತೋ ಕಡೆಗೆ. ವಿರೋಧಿಸಲೇಬೇಕಾದದ್ದು ಕಂಸನೆಂಬ ಮಾವನನ್ನು ಕೊಂದವನು ನನಗೆ ಭಾವ, ಅದು ಸಾಮಾನ್ಯರಿಗೂ ಗೊತ್ತುಂಟು ಅವ ಭಾವ ಸಂಬಂಧದಲ್ಲಿ. ಆದರೆ ಆ ಕಂಸನ ಭಾವವೇ ಇದಾಯಿತು ಅಂತ, ಅಥವಾ ಈ ಭಾವವೇ ಕಂಸನದ್ದು. ನಮಗೆ ಮರಣ ತರುವಾಗ ದೇವರಾದರೂ ವಿರೋಧಿ, ಬೇಕಾದ ಅನುಗ್ರಹ ಮಾಡುವಾಗ ನಾವು ಸೇವಕರು ಅವನು ಸೇವ್ಯ. ಯೋಚಿಸ್ತಾ ಹೋದಂತೆ ಒಂದು ಸ್ಪಷ್ಟ ಆಗ್ತದೆ, ಆ ಭಾವ ಹಾಗೆ ಮಾವ ಕಂಸನನ್ನು ಕೊಂದ ಭಾವ ನಮಗೆ ಹಾಗೆ. ಏನು ಆ ಭಾವಕ್ಕೂ ನಮ್ಮದಕ್ಕೂ ಇರುವ ವ್ಯತ್ಯಾಸ? ದೇವರು ಕೊಲ್ಲುತ್ತೇನೆ ಅಂತ ಹೇಳಿದಾಗ ದೇವರನ್ನಾದರೂ ವಿರೋಧಿಸ್ತೇನೆ ಅಂತ ಪೂತನಿಯಿಂದ ತೊಡಗಿ, ಅಲ್ಲ ಜನನಾಥ ಪೂರ್ವದಲ್ಲೇ ತಂದೆ ತಾಯಂದಿರಿಂದ, ಕೃಷ್ಣನ ತಂದೆ ತಾಯಂದಿರಿಂದ ತೊಡಗಿ ಎಲ್ಲರನ್ನು ಸದೆಬಡಿಯುವುದಕ್ಕೆ ಯತ್ನಿಸ್ತ. ದೇವನೇ ಸಾವು ತರ್ತಾನಾದರೆ ಅವನವಸಾನವನ್ನು ತಾನು ಸಾಧಿಸ್ತೇನೆ ಎಂಬ ಹುಚ್ಚು ಹಂಬಲವನ್ನು ಹಿಡಿದು ಹೊರಟನಲ್ಲ, ಆ ಕಂಸ ಭಾವವೇ ಹಾಗೆ. ಇಲ್ಲ, ಅದನ್ನು ನಾವು ಭಾವಿಸುವುದಕ್ಕಿಲ್ಲ. ನಾವು ಭಾವಿಸಬೇಕಾದದ್ದು ಯಾವುದನ್ನು? ಮಾವನಾದರೂ ಕಂಸನನ್ನು ಕೊಂದು ಕಳೆದ ಭಾವ ನಮಗೆ ದೇವ ಎಂಬುದನ್ನು. ಕೊಲ್ಲುತ್ತಾನೋ ನೋಡುವ, ಕೊಲ್ಲಿ ಅವನಾಗಿ ಕೊಲ್ಲಬೇಕಲ್ಲದೆ ನನ್ನ ಕೊಲ್ಲುವ ಮಾರ್ಗವನ್ನು ಅವನಿಗೆ ನಾ ತೆರೆದಿಡಲಾರೆ, ಇದು ಸಂಕಲ್ಪ.
ಕೃಷ್ಣ ಕೊಲ್ಲುತ್ತಾನೆ ಅಂತಾದಾಗ ಕೃಷ್ಣನನ್ನು ಅರಸಿಕೊಂಡು ಹಗೆ ಎಂಬ ಭಾವದಿಂದ ಕಂಸ ಹೊರಟ. ನಾವು ದೇವನೆಂಬ ಭಾವದಿಂದ ಅವನನ್ನು ಅರಸಿಕೊಂಡು ಹೊರಟು ಕಾಲ ಕೆಲವು ಕಳೆಯಿತು. ಇನ್ನು ಹಗೆ ಎಂಬ ಮಾರ್ಗದಲ್ಲಿ ಹೋಗುವುದು ಹೇಗೆ ಅಂತಲೇ ನಮ್ಗೆ ಗೊತ್ತಿಲ್ಲ. ನಾವು ಆ ಮಾರ್ಗದಲ್ಲಿ ಹೋಗಲಿಕ್ಕೂ ಇಲ್ಲ, ಕೃಷ್ಣನನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ನಮ್ಮನ್ನು ಹಗೆ ಅಂತ ತಿಳಿಯುತ್ತಾನೋ, ಕೊಲ್ಲುವುದಕ್ಕೆ ಬರ್ತಾನೋ, ಮಾರ್ಗ ಅವ ಸಿದ್ಧಪಡಿಸಿಕೊಂಡು ಇಲ್ಲಿಗೆ ಬರಬೇಕು. ಬಂದು ನಿಂತು ಹಗೆ ತಾನು ಕೊಲ್ಲುತ್ತೇನೆ ಅಂದರೂ ದೇವನೆಂಬ ಭಾವದಲ್ಲಿ ಅಚಲವಾಗಿ ಕೊನೆಯುಸಿರನ್ನು ಒಂದೋ ಮೇಲೆ ಎಳೆದುಕೊಳ್ಳಬೇಕು, ಇಲ್ಲದ್ರೆ ಕೆಳಕ್ಕೆ ಬಿಟ್ಟು ಬಿಡಬೇಕು. ಉಸಿರಳಿಯುವ ತನಕ ಭಾವವಳಿಯಕೂಡದು. ಈ ಸ್ಥೈರ್ಯ ಉಂಟು. ಆಣೆ ಪ್ರಮಾಣ ದೇವಕೀನಂದನನ್ನದೇ ಮಾಡಿದ್ದಲ್ವ, ರಕ್ಷಿಸದಿದ್ದರೆ ಗಾಂಡೀವಿಯಲ್ಲ ಅಂತ, ಅದಲ್ಲದಿದ್ದರೆ ಅಗ್ನಿಗೆ ತನುವನ್ನು ಬೆರೆಚುತ್ತೇನೆ ಅಂತ ನಾನು ಆಡಿದ್ದು ಮೃಡನ ಸಾಕ್ಷಿಯಾಗಿ. ಬದುಕಿನ ಲಯ ನಿರ್ಣಯಿಸುವವನು ನನ್ನ ಬದುಕಿನ ಲಯವನ್ನು ನಿರ್ಣಯಿಸುವುದಕ್ಕೆ ಸ್ವೇಚ್ಛೆಯಿಂದ ಒಪ್ಪಿಸಿಕೊಂಡಾಗಿದೆ. ಬದುಕನ್ನು ಪಾಲಿಸುವವನು ನನ್ನ ಮಾತನ್ನು ಪಾಲಿಸುವ ಹೊಣೆ ಹೊರುವಂತೆ ಆಣೆ ಪ್ರಮಾಣವನ್ನು ಮಾಡಿಯಾಗಿದೆ. ರಕ್ಷಿಸುವವನು ಯಾರು ಅಂತ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ತಿಳಿದವರು ಗಾರ್ಗ್ಯರಂಥವರು ಹೇಳಿದ್ದು, ಧೌಮ್ಯರಂಥವರು ಸಾರಿತು. ಬದುಕಿನಲ್ಲಿ ಅಲ್ಲಿ ರಕ್ಷಿಸ್ತೇನೆ ಇಲ್ಲಿ ರಕ್ಷಿಸ್ತೇನೆ ಅಂತ ಹೇಳಿದವಲ್ಲ, ಗರ್ಭ ಗರ್ಭದಿಂದ ರಕ್ಷಿಸುವವನು ಅವನು ರಕ್ಷಿತ. ಪಾಂಡವ ಚಾರಿತ್ರ್ಯವನ್ನು, ಪಾಂಡವ ಸಂಕಲ್ಪವನ್ನು, ಪಾಂಡವರ ಬದುಕನ್ನು, ಪಾಂಡವ ಭವಿಷ್ಯವನ್ನು ರಕ್ಷಿಸುವ ಹೊಣೆ ಹೊತ್ತವನು ಹೌದಾರಾದರೆ ಅವ ಬಿಟ್ಟು ತೋರಿಸಲಿ. ಮೊದಲು ದೇವರಿಗೆ ಪಂತಾಹ್ವಾನಲ್ಲ. ಈಗ ನಮ್ಮನ್ನೀಗ ಸಂಕಲ್ಪ ಬಿಟ್ಟು ಗಯನನ್ನು ಬಿಡಬೇಕು ಅಂತ ಹೇಳಿದರೆ ಮೊದಲು ಅವ ಸಂಕಲ್ಪವನ್ನು ಬಿಡಬೇಡುವ, ಅವ ಬಿಟ್ಟಿದ್ದಾನೆ ಅಂತ ಆದ ಮೇಲೆ ಯೋಚಿಸುವ. ಪಾಂಡವರನ್ನು ರಕ್ಷಿಸುವುದನ್ನು ತನ್ನ ಸಂಕಲ್ಪ ವಿಚಲನೆ ಮಾಡಿ ನಾ ಬಿಟ್ಟೆ ಅಂತ ಅವ ತೋರಿಕೊಡ್ಲಿ. ಆಮೇಲೆ ನಮ್ಮ ಸಂಕಲ್ಪವನ್ನು, ನಮ್ಮ ಮಾತನ್ನು ನಾವು ಬಿಡುವುದು ಹೇಗೆ ಅಂತ ನೋಡುವ. ನನ್ನ ತಾಯಿಗೆ ಕೊಟ್ಟ ಮಾತವನು ಕುಲಾಲ ಭವನದಲ್ಲಿ ಮಣ್ಣಿನ ಮುದ್ದೆಯನ್ನು ಅಮೃತ ಹಿಡಿಯುವ ಮಡಕೆಯಾಗಿಸ್ತೇನೆ ಅಂತ ಕೊಟ್ಟವನು, ಮಾತು ಕೊಟ್ಟವನು ಕೃಷ್ಣ. ವಿಷಯ ತಿಳಿದಾಗ ಭೀಮಸೇನ ಆತಂಕಕ್ಕೊಳಗಾದ. ಯುದ್ಧ ಎಂದರೆ ಉತ್ಕರ್ಷದಿಂದ ಹಾರಾಡುವ ನನ್ನ ಅಣ್ಣ, ಏನು ಮಾಡಿಬಿಟ್ಟೆ ತಮ್ಮ, ಸತ್ಯವಾಗ್ ಸತ್ಯ ಸಂಕಲ್ಪನಾದ ಕೃಷ್ಣ ವಿರೋಧಕ್ಕೆ ನಿನ್ನ ಮಾತು ಕಾರಣ ಆಗಿಬಿಟ್ಟಿತಲ್ಲ ಅಂತ ಕುಸಿದಿದ್ದ ಅವನು. ಇದ್ದಬದ್ದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಆಡಿದ ಕಾಲದಲ್ಲಿ, ಅಣ್ಣನೂ ಹೌದೆಂದಾಗ, ಧೌಮ್ಯರೂ ಸರಿ ಸರಿ ಎಂದು ಸಾರಿದ ಕಾಲದಲ್ಲಿ ಮತ್ತೆ ಅವನು ಉತ್ತೇಜಿತನಾದ, ನಾನು ನೋಡಿಕೊಳ್ತೇನೆ ನಿನ್ನ ಮಾತನ್ನು ಅಂತ. ಆದರೆ ಭೀಮನಂತಹ ಭೀಮ ಪರಾಕ್ರಮಿಗೆ ವಿಚಲನೆಯನ್ನು ತಂದುಕೊಡಬಲ್ಲಂತಹ ಸ್ಥಿತಿ ವಿಶೇಷ ಎಂಬುದನ್ನು ನಾವು ಒಪ್ಪಬೇಕಲ್ಲ. ನೋಡುವ, ನಿಜಭೃತ್ಯರು ಹೌದು ಅಂತಾದರೆ ನಮ್ಮ ಮಾತನ್ನು ಅವಸತ್ಯವಾಗಿಸಬೇಕು. ನಾವು ನಿಜಭೃತ್ಯರೇ ಅಲ್ಲ ಎಂಬುದರಿಂದಲೇ ನಮ್ಮ ಮಾತು ಸುಳ್ಳಾಗುತ್ತದೆ ಅಂತಾದರೆ, ಮಾತು ಸುಳ್ಳಾಗುವಂತೆ ಆಡುವ ಪಾರ್ಥನಿಗೆ ಮತ್ತೆ ಬದುಕಿ ಯಾಕೆ? ದೇವರೇ ಕೊಂದು ಕಳೆದರೆ ಮತ್ತೊಂದು ಜನ್ಮ ಇದ್ದರೆ ಸತ್ಯವನ್ನು ಆಡಿ ಉಳಿಸುವ ಜನ್ಮ ಆ ಸಾವಿನಿಂದ ಸಿದ್ಧಿಸಲಿ ಅಷ್ಟೇ ಈಗ ಪ್ರಾರ್ಥನೆ ಇರುವುದು. ಅದನ್ನೇ ಮನವಾರೆ ಸ್ಮರಿಸ್ತಾ ಇರುವುದು. ಯಾರದು ಕಡಿದ ನನಕ ಪಾರ್ಥನ ಚರಣ ಕಮಲದೊಳಾದು ಬಿದ್ದೊರಳಿದಳು ಕರುಣಿಯೇ ಕಾವುದೆನೂತ ಕರುಣಿಯೇ ಕಾವುದೆನೂತ ಉಚ್ಚಾರವನ್ನು ಮಾಡುತ್ತಲೇ ಕಾಮ್ಯಕಾವನದತ್ತ ಸಾಗಿ ಬಂದೆ ಸಾಗಿ ಬಂದೆ. ಪಾಂಡವರ ಆಶ್ರಮ ಪ್ರದೇಶ, ವಿಶಾಲವಾದ ವಟವೃಕ್ಷದ ಅಡಿಯಲ್ಲಿ ಇರುವಂತಹ ಶಿಲೆಯ ಮೇಲೆಯೇ ಸುಪ್ರತಿಷ್ಠಿತರಾಗಿ ಕುಳಿತಿದ್ದಾರೆ ಧರ್ಮಪ್ರಭುಗಳು. ಚಕ್ರವರ್ತಿಗಳಾಗಿ ಮೆರೆಯಬೇಕಾದ ಸಕಲ ಯೋಗ್ಯತೆಯಿಂದ ಕೂಡಿದವರು, ವನವಾಸಿಗಳಾಗಿ
ಕುಳಿತಂತಹ ಆ ರೀತಿಯನ್ನು ನೋಡಿದರೆ ತಾನು ಸಿಂಹಾಸನದ ಮೇಲೆಯೇ ಕುಳಿತಿದ್ದೇನೆಯೋ ಎಂಬ ಆ ಶಾಂತ ಮುಖಮುದ್ರೆ, ಸುತ್ತಲೂ ಸೇರಿರುವಂತಹ ವಿಪ್ರ ಪರಿಷತ್ತು, ಭೀಮಸೇನರು, ನಕುಲ ಸಹದೇವಾದಿಗಳು, ಎಲ್ಲರಿಗೂ ಪರಮಟ್ಟೆ. ಧೌಮ್ಯರ ಆಶೀರ್ವಾದವನ್ನು ಪಡೆದದ್ದಾಯಿತು. ನಮ್ಮವರು ಇಲ್ಲಿ ಕಾಣಿಸುತ್ತಿಲ್ಲ. ಎಲ್ಲಿ ಎಲ್ಲಿ ಅಂತ ತುಸು ದೂರ ಸಾಗಿ ಬಂದರೆ ಓ ಅಲ್ಲಿ ಕುಳಿತಿದ್ದಾರೆ ಏಕಾಕಿಗಳಾಗಿ. ಕಣ್ಣು ಮುಚ್ಚಲ್ಪಟ್ಟಿದೆ. ಓ, ಚಿಂತೆಯೋ ಚಿಂತನೆಯೋ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇಲ್ಲ. ಮುಖವನ್ನು ನೋಡಿದರೆ ಚಿಂತೆಯೇ ಇರಬೇಕು. ಚಿಂತೆಯಲ್ಲದೆ ಮತ್ತಿನ್ನೇನು? ದೂರವಾಗಿಸುವುದಕ್ಕಾಗಿಯೇ ಹೋಗಬೇಕು ಅಂತ ಹೇಳಿದವ ಅಣ್ಣ. ಅದಣ್ಣನ ಚಿಂತನೆ. ಹಾಗಾದರೆ ಕೃಷ್ಣ ಚಿಂತನೆ ಮಾನವರ ಚಿಂತೆಯನ್ನು ಖಂಡಿತಕ್ಕೂ ದೂರಗೊಳಿಸ್ತದೆ. ನರ ಅಂತ ನೆಗಳತೆಯನ್ನು ಪಡೆದವರು ನನ್ನವರು. ಈ ಚಿಂತೆಯನ್ನು ದೂರಾಗಿಸಬೇಕು ಅಂತಾದರೆ ಕೃಷ್ಣ ಚಿಂತನೆಯನ್ನು ತುಂಬಲೇಬೇಕಲ್ವೋ. ಆದ್ದರಿಂದ ಇದು ಸ್ವಾಮಿ, ಸ್ವಾಮಿ, ಓ, ನಿಮ್ಮ ಪಾದದಲ್ಲಿ ತಲೆ ಇಟ್ಟವಳು ಅಲ್ಲ, ತಲೆ ಕೊಟ್ಟವಳು ನಾನು, ಸುಭದ್ರೆ ಸ್ವಾಮಿ. ಏಳು 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 ಎತ್ತಿ ಎದೆಗಾನಿಸಿಕೊಂಡು ಬಂದೆ ಏನೇ ಎಲೆ ಸುಭದ್ರೆಯೇ, ಬಂದೆ ಏನೇ ಎಲೆ ಸುಭದ್ರೆಯೇ, ಮಾತಯಾರಿ ಪಟ್ಟ ಭದ್ರೆ ಏ ಬಂದು ಕಾಣುವಂತಹ ಸುಯೋಗ ತಾನಾಗಿ ಪ್ರಾಪ್ತವಾದದ್ದಕ್ಕೆ ಹರ್ಷಿತನಾಗಿರುವಾಗ ಕಣ್ಣಾಲಿಗಳಲ್ಲಿ ತುಂಬಿ ನಿಂತ ಕಣ್ಣೀರು ಕಾಣುವುದನ್ನೇ ನಿಷೇಧಿಸ್ತಾ ಉಂಟು. ಕಣ್ಣೀರು ಯಾಕೆ ತುಂಬುತ್ತೀ? ಒರೆಸಿಕೋ ಒರೆಸಿಕೋ. ನಿಧಾನವಾಗಿ ನಡೆತರುವವಳು ನೀನು. ಶೋಭನೆಯಾದ ನಿನ್ನ ಆ ಗಾಂಭೀರ್ಯಯುತವಾದಂತಹ ನಡಿಗೆ ಕಂಗಳಿಗೆ ಹಬ್ಬವೇ. ಇವತ್ತು ನನ್ನನ್ನು ಕಂಡ ಕ್ಷಣದಲ್ಲಿ ನಾನು ಈಗ ಯೋಚಿಸುವುದು, ಬಹಳ ಕಾಲದ ನಂತರ ಕಂಡದ್ದರಿಂದ ಧಾವಿಸಿ ಬರಬೇಕಾಗಿದ್ದವಳು ಇಷ್ಟು ನಿಧಾನವಾಗಿ ಬಂದೆ, ಬಂದು ಕರೆದೆ ಅಂದರೆ ಪಕ್ಕನೆ ಯಾರು ಅಂತ ನಾನೇ ಒಮ್ಮೆ ಯೋಚಿಸುವಂತೆ. ಇಲ್ಲದಿದ್ದರೆ ನಿನ್ನ ಸ್ವರ ಕೇಳಿದ ಮೇಲೆ ಯಾರು ಅಂತ ಯೋಚಿಸುವುದಕ್ಕುಂಟು. ಆದರೆ ಒಂದುಂಟು, ಗತಿ ನಿಧಾನವಾದದ್ದಾದರೂ ಭದ್ರವಾದ ಪಟ್ಟದತ್ತ ಇಬ್ಬರನ್ನು ಸಾಗಿಸುವಂತಹ ಗತಿಯನ್ನು ಯೋಚಿಸಿ ಯೋಜಿಸುವವಳು ನೀನು. ನಾವು ಹೋಗಿ ತಲುಪುವ ಗತಿ ಸುಗತಿಯಾಗಿರ್ತದೆ ಅಂತ. ವಿಚಕ್ಷಣಮತಿಯಾದಂತಹ ನೀನು ಆ ವಿಧಾನದಿಂದಲೇ ನಿನ್ನ ಗತಿಯನ್ನು, ಬದುಕಿನ ಪಥಗತಿಯನ್ನು ನಿರೂಪಿಸಿಕೊಂಡವಳು. ಮಂದಯಾನೆಯಾಗಿ ಬಂದು ನಿಂತಹ ನೀನು ಇಂದುವದನೆಯೂ ಹೌದು, ಚಂದ್ರವದನೆಯಾದಂತಹ ನಿನ್ನನ್ನು ನಾವೆಲ್ಲ ಪರಿಭಾವಿಸಿದ್ದು. ಚಂದ್ರ ಅನ್ವಯದಲ್ಲಿ ಹುಟ್ಟಿದ ಪಾಂಡವರ ಬದುಕಿನ ಬೆಳದಿಂಗಳು
ಯಾಕೆ ಅಂದರೆ ಹೆಣ್ಣಾದವಳ ಕೊರಳಿಗೆ ಮಂಗಳಸೂತ್ರವನ್ನು ಪತಿಯಾದವನು ಬಿಗಿದರೆ ಸತಿಗೊಂದು ಸಮಾಧಾನವನ್ನು, ತನ್ನ ಸೌಮಾಂಗಲ್ಯಕ್ಕೆ ಬದುಕಿನ ಭದ್ರತೆಗೆ ರಕ್ಷಣೆಯನ್ನೊದಗಿಸುವಂತಹ ಪಾಲಕನವನೆಂಬ ಸಮಾಧಾನ. ಆದರೆ ಆ ಮಾಂಗಲ್ಯ ತಂತು ಉಂಟಲ್ಲ, ನಿನಗಾವ ಭಾವ ಕೊಟ್ಟಿದೆ ಅಂತ ನೀನು ಅರ್ಥೈಸಿಕೊಂಡು ಆಡಬೇಕು. ಪಾಂಡವರಲ್ಲಿ ಓರ್ವ ನೆನೆಸಿದ ಪಾರ್ಥನಿಗೆ ಕೊಟ್ಟ ಭಾವ ಏನು ಗೊತ್ತೋ? ಏನು? ಕೃಷ್ಣಾನುಗ್ರಹ, ಕೃಷ್ಣ ಭಾವ ಪ್ರವಾಹ, ಅದರ ತಂತು ಕಡಿಯದಂತೆ ಅವನು ತನ್ನ ಜೊತೆಯಲ್ಲಿ ನಮ್ಮನ್ನು ಬಿಗಿದುಕೊಂಡದ್ದಕ್ಕೆ ರೂಪಕವಾಗುಂಟು. ಸುಭದ್ರೆಯನ್ನು ಕೊಟ್ಟು ನನಗೆ ಮದುವೆ ಮಾಡಿಸಿತ್ತು. ಓಹೋ, ಕೃಷ್ಣ ಕಾರುಣ್ಯದ ತಂತು ಕಡಿಯದಂತೆ ಸುಭದ್ರಾದೇವಿಯ ಜೊತೆಗಿನ ದಾಂಪತ್ಯ ಇಲ್ಲ. ಏನೇನೋ ಯೋಚಿಸ್ತಾ ಇದ್ದಾಗ ನಿನ್ನನ್ನು ಕಂಡಾಗ ಮಾತು ಎತ್ತೆತ್ತಲೋ ಹೊರಳುತ್ತಾ ಉಂಟು. ದ್ವಾರಕೆಯಿಂದಲೇ ಬಂದೆ ಅಲ್ವೋ, ಹೇಗಿದ್ಯಮ್ಮ? ಓ, ಮಗ ಹೇಗಿದ್ದಾನೆ? ಅಭಿಮನ್ಯು, ದೇವರ ದಯೆ, ಎಲ್ಲರನ್ನು ಕಾಯ್ತಾ ಇರಬೇಕಲ್ವೋ. ಭಾವನಾಗಿ ದೇವನಾದಂತಹ ಕೃಷ್ಣ ಏನು ಹೇಳಿದ್ದಾನೆ? ಕೃಷ್ಣಾಗ್ರಜನೆನಿಸಿದಂತಹ ಬಲಭದ್ರಸ್ವಾಮಿ ಏನನ್ನು ನಿರೂಪಿಸಿದ್ದಾನೆ? ಯಾದವ ಪ್ರಮುಖರೆಲ್ಲ ಹೇಗಿದ್ದಾರೆ, ಎಂತಿದ್ದಾರೆ? ಕಾನನಕ್ಕೆ ಜೊತೆಗೆ ಯಾರಾದರೂ ಬಂದಿದ್ದಾರೋ, ಅಥವಾ ನೀ ಇಲ್ಲಿಯ ತನಕ ನಡೀತಂದದ್ದೊಬ್ಬಳೆ, ಜೊತೆಗೂ ಯಾರು ಬರಲಿಲ್ವೋ, ಹೇಗೆ ಏಕಾಕಿನಿಯಾಗಿ ಬಂದೆ? ಮಗ ಏನು ಬಂದೆ? ಏನಮ್ಮ? ಸ್ವಾಮಿ, ಓ, ನೀವು ನನಗೆ ಯಾರು? ಏನು ಹಾಗೆ ಕೇಳ್ತೀ? ಅಲ್ಲ, ಕೇಳಿದ್ದು ನಾನು, ಆ ಪತಿ ಹೌದು, ಆದರೆ ಪರಿಭಾವಿಸುವ ವಿಧಾನ ಬೇರೆ ಬೇರೆ ಇರ್ತದೆ, ಆ ಸನ್ನಿವೇಶಕ್ಕೆ ತಕ್ಕುದಾಗಿ ಸಂಬೋಧನೆ ಇರ್ತದೆ. ನೀ ಯಾವ ನೆಲೆಯಿಂದ ಕೇಳ್ತಾ ಇದ್ದೀ ಅಂತ? ನಾನಿಮ್ಮ ಸತಿಯೇ ಹೌದೆಂಬ ಭಾವ ಉಂಟಲ್ಲ, ಅದ್ಯಾಕೆ ಆ ಭಾವಕ್ಕೆ ವಿಚಲನೆ ಬಂದಿದೆ ಅಂತ ಆಶಂಕೆ ಬಂದದ್ದು? ನನಗೆ ಬರಲಿಲ್ಲ, ನನ್ನಲ್ಲಿ ಹುಟ್ಟಲೇ ಇಲ್ಲ. ಅದು ಹೌದು ಅಂತ ಆದರೆ ಆ ದೃಢತೆಯೇ ಮಾತಾಡಿಸುವುದು. ಹೇಳಮ್ಮ. ಇನಿಯ ನೀ ಲಾಲಿ ಸಯ್ಯ ಇದಿಯ ನೀ ಲಾಲಿ ಸಯ್ಯ ಪೇಳುವೆ ನಿನ್ನ ಮನಸ್ಸಿನ ಘನ ವ್ಯಥಿಯ ಬೇಳುವೆ ನಿನ್ನ ಮನಸ್ಸಿನ ಘನ ವ್ಯಥಿಯ ಧನಪತಿ ತನಯನೋ ಬಚ್ಚಿಟ್ಟು ಉಂಡು ಘನಮೋ ಸುಭದ್ರ. ನೀವು ನನಗೇನಾಗಬೇಕು ಎನ್ನುವುದು ಅರಿವಿಲ್ಲದೆ ಆಡಿದವಳಲ್ಲ. ಚಾಚಾ, ನೀವದನ್ನು ವಿಶೇಷ ನೋಟ ಇಟ್ಟೇ ಕೇಳಿದ್ದು ಅಂತ ಅರ್ಥ ಆಗಿದೆ. ನೀವದನ್ನು ಮರೆತವರು ಎಂಬ ಭಾವದಿಂದಲೂ ಅಲ್ಲ. ಆದರೆ ಬದುಕಿನಲ್ಲಿ ಎಲ್ಲವನ್ನು ಕಳೆದುಕೊಳ್ಳುತ್ತಾ ಕಳೆದುಕೊಳ್ಳುತ್ತಾ ಸಾಗಿದ ಹಾಗೆ ಹಾಗೆ ಒಮ್ಮೊಮ್ಮೆ ಎಲ್ಲ ಭಾವ ಎಲ್ಲ ಬಾಂಧವ್ಯಗಳು ನಮ್ಮಿಂದ ಕಳೆದು ಹೋಗುವುದು, ನಾವು ಕಳಚಿಕೊಳ್ಳುವುದು ನಮಗೆ ಅರಿವಿಗೆ ಬಾರದೆ ಆಗಿ ಹೋಗ್ತದೆ. ಅಂತರಂಗದಲ್ಲಿ ಅನ್ನಿಸ್ತದೆ ನಾವೆಲ್ಲ ಇಟ್ಟುಕೊಂಡಿದ್ದೇವೆ ಅಂತಲೇ.
ಆದರೆ ನಮಗರಿವಿಲ್ಲದಂತೆ ನಾವು ಅದನ್ನು ಕಳೆದುಕೊಂಡಿರುತ್ತೇವೆ. ಬದುಕಿನಲ್ಲಿ ಒಮ್ಮೊಮ್ಮೆ ಹಾಗಾಗುವುದು ಸಹಜ ತಾನೇ. ಸ್ವಪ್ರಯತ್ನದಿಂದ ಆದದ್ದರ ಕುರಿತಾಗಿ ಹೆಚ್ಚು ಚಿಂತಿಸಬೇಕು, ಅಪ್ರಯತ್ನಕವಾಗಿ ಆದದ್ದನ್ನು ದೇವರಿಗೆ ಬಿಟ್ಟುಕೊಡಬೇಕು. ಪಾಂಡವರು ಬದುಕಿನಿಂದ ಈಗ ಹೊಸದಾಗಿ ಕಲಿಯುತ್ತಾ ಇರುವ ಪಾಠದ ಸಾರ ಇದು. ಅಪ್ರಯತ್ನಕವೇ ಆಗಲಿ, ಪ್ರಯತ್ನಪೂರ್ವಕವೇ ಆಗಲಿ, ಪರಿಣಾಮ ಅನುಭವಿಸುವುದು ಸುಳ್ಳಲ್ಲ ತಾನೆ. ಹೌದಪ್ಪ, ಒಂದು ದೇವರು ಕೊಟ್ಟಿದ್ದಾನೆ ಎಂಬ ಭಾವ, ಮತ್ತೊಂದು ನಾವು ಮಾಡಿದ್ದೇವಲ್ಲ ಅನುಭವಿಸಲೇಬೇಕು ಎಂಬ ಭಾವ, ಅನುಭವಿಸಲು ಅಂತರ ಉಂಟು. ಅನುಭವ ಹೌದು, ಅನುಭವಿಸಲೇಬೇಕು. ಹಾಗಾದರೆ ಬಂದ ನನ್ನನ್ನು ನೋಡಿ, ಮಂದ ಯಾನೆ ಅಂತ ನೀವು ಆಡುವಾಗ ನಿಮ್ಮ ಮಾತು ಸಾಹಿತ್ಯಿಕವಾದಂತಹ ಒಂದು ಅಲಂಕಾರಿಕವಾದ ಪ್ರಜ್ಞೆ ಅದನ್ನು ಸ್ಫುಟಗೊಳಿಸ್ತದೆ. ಎಷ್ಟೋ ಕಾಲದ ನಂತರದಲ್ಲಿ ಬಂದ ಸುಭದ್ರೆಯನ್ನು ಕಂಡು ತನಗ ಆನಂದವಾಗಿದೆ. ನನ್ನ ನಡೆಯನ್ನು ನೋಡಿ ನೀವು ಗುರುತಿಸಿ ಆಡಿದ್ದು. ಕೇವಲ ವೈಯಾರದ ನಡಿಗೆ ಉಳ್ಳವಳು ತನ್ನ ಹೆಂಡತಿ ಎಂಬಷ್ಟಕ್ಕೆ ಹೆಂಡತಿಯ ಬಗೆಗೆ ಸಂತೋಷವನ್ನು ತಾಳುವ ವ್ಯಕ್ತಿತ್ವ ಮಾತ್ರ ನಿಮ್ಮದ್ದಲ್ಲ. ಸೌಂದರ್ಯವರ್ಧಕವಾದ ನಡಿಗೆಯಾಗಿ ಮಂದಯಾನೆಯಾದರೆ ನನಗೂ ಸಂತೋಷವೇ ಆಗ್ತಿತ್ತು. ಆದರೆ ಮನಸ್ಸಿನ ಭಾರ ನಿನ್ನ ನಡಿಗೆಗೆ ತಡೆಯಾಗಿ ನಿಂತು ನೀ ಬರ್ತಾ ಇರುವುದನ್ನು ಕಂಡ್ರೆ ಕೃಷ್ಣನ ಭಾವಕೋಶದ ಮೂರ್ತ ಸ್ವರೂಪಕ್ಕೆ ಏನು ಚಿಂತೆ ಅಂತ ನನಗೆ ಚಿಂತೆ ಆದರೆ ತಪ್ಪು ಹೇಳು. ಸೌಂದರ್ಯದ ನಡೆ ಬೇರೆ, ಗುಣದ ನಡೆ ಬೇರೆ. ಹೌದು, ಆ ಗುಣದ ನಡೆ ಭಾರವಾಗುವುದು ನೀವೆಂದಾಗ. ನಡಿಗೆ ನಿಧಾನವಾಗುವುದಾಗಲೇ ಅಲ್ವೋ ತಲೆಯ ಮೇಲೆ ಭಾರ ಹೆಚ್ಚಿದ್ದಾಗ. ಅದು ವ್ಯಾವಹಾರಿಕವಾಗಿಯೂ ಸತ್ಯ, ಅಂತರಂಗದ ಭಾರ ಹೆಚ್ಚಾದಾಗಲೂ ಸತ್ಯ. ಆದರೆ ನಮಗಲ್ಲೊಂದು ಅನುಕೂಲ ಉಂಟು ನೋಡು, ಎಲ್ಲ ಭಾರವನ್ನು ಹೊರುವವನು ತುಂಬ ಹಗುರಾಗಿ ನಮ್ಮ ತಲೆಯ ಮೇಲಿದ್ದಾನೆ. ಹೌದು, ಹಾಗಂತ ಭಾರ ಹೊರುವವರಿದ್ದಾರೆ ಅಂತ ನಾವು ಹೊರಿಸುವುದಲ್ವಲ್ಲ, ನಾವು ಹೊತ್ತುಕೊಂಡದ್ದಲ್ವಲ್ಲ, ಅವು ಬಂದು ಕುಳಿತದ್ದಲ್ವ. ಎಲ್ಲದಕ್ಕೂ ನಾವು ಹಾಗೆಯೇ ಆಡುತ್ತಾ ಹೋದರೆ ನಮ್ಮ ಕರ್ತೃತ್ವ ಎನ್ನುವುದೇ ಪ್ರಶ್ನಾರ್ಹ ಆಗುವುದಿಲ್ಲ. ಅವ ಕುಳಿತಿದ್ದಾನೆ ಎಂಬುದರಿಂದ ನಾವು ಸುಮ್ಮನಿಲ್ಲ, ನಾವು ನಡೀತಾ ಇದ್ದೇವೆ. ನಮ್ಮ ನಡಿಗೆಗೆ ಅನುಗುಣವಾಗಿ ಅವನು ಜೊತೆ ಸಾಗುತ್ತಾ ಇದ್ದಾನೆ. ಇದು ಅನುಸಂಧಾನ ಅಂತ ನಾವು ಹೇಳುವುದು ಅದನ್ನಲ್ವೋ. ಆದರೆ ನಮ್ಮದ್ದಾದಂತಹ ಕರ್ತವ್ಯಕ್ಕೆ ಕರ್ಮಕ್ಕೆ ಎಲ್ಲದಕ್ಕೂ ಒಂದು ಮಿತಿ ಉಂಟು. ಅಮಿತನಾದವನ ಕರ್ತವ್ಯ ಪ್ರಜ್ಞೆ, ಅವನದ್ದಾದಂತಹ ಕರ್ಮದ ಶೈಲಿ, ಇದನ್ನೆಲ್ಲ ಅನುಲಕ್ಷಿಸಿಯೇ ಎಷ್ಟು ವ್ಯಾಪ್ತಿಗೆ ನಾವು ಕರ್ತೃಗಳು ಯಾವುದಕ್ಕಲ್ಲ ಎನ್ನುವ ಪ್ರಜ್ಞೆಯೇ ಅಲ್ವೋ ಮಾನವತ್ವ. ಆ ಪ್ರಜ್ಞೆಯನ್ನು ಕಳ್ಕೊಂಡಂದು ತಲೆಭಾರ ಆಗುತ್ತದೆ, ಹಗುರಾದವನು ಹೊರ ನಡೆಯುತ್ತಾನೆ. ಆ ಪ್ರಜ್ಞೆ ಇದ್ದಷ್ಟು ಕಾಲ ಅವ ಅಲ್ಲಿ ಸ್ಥಿರವಾಗ್ತಾನೆ. ಯಾಕೆ ಸ್ವಾಮಿ ಭಾರ ಮಾಡಿದ್ರಿ? ನಾನು ನನ್ನ ನಡೆ ಹೀಗೆ ಭಾರ ಆಗುವ ಹಾಗೆ ಯಾಕೆ ಸ್ವಾಮಿ ಮಾಡಿದ್ರಿ? ಬಂದದ್ದು ಕೃಷ್ಣ ಭಗಿನಿಯಾಗಿ ದ್ವಾರಾವತಿಯಿಂದ, ನಡಿಗೆಗೆ ತಡೆಯೊಡಗಿಸಿದ್ದು ದೂರದಲ್ಲಿ ಕಾಡಾಡಿಯಾಗಿರುವ ನಾನು. ಸ್ವಾಮಿ, ಓ ಕುಶಲವೇ ಸುಖವೇ ಸೌಖ್ಯವೇ ಅಂತ ತಾವು ಮೊದಲಿಗೆ ಆಡಿದ್ರಿ. ಅದು ಕೇವಲ ವೈಯಕ್ತಿಕವಾದದ್ದಲ್ವಲ್ಲ, ಸುಖ ಕುಶಲ ಎಲ್ಲವೂ ಕೂಡ ಒಂದು ಅರ್ಥದಲ್ಲಿ ಸಾಪೇಕ್ಷವಾದದ್ದೇ. ಹೌದೌದು, ಆ ನೆಲೆಯಲ್ಲಿಯೇ ಆಡುವುದಕ್ಕೆ ತೊಡಗಿದ್ದು. ದ್ವಾರಕೆಯಲ್ಲಿ ಎಲ್ಲ ಕ್ಷೇಮಿಗಳೇ ಕುಶಲವೇ ಅಂತ ನೀವು ಕೇಳುವಾಗಲೇ ನಿಮ್ಮ ಅಂತರಂಗಕ್ಕೆ ಗೊತ್ತಿಲ್ವ, ವರ್ತಮಾನದ ಪ್ರಸಂಗ ಈ ಸ್ಥಿತಿಯನ್ನು ತಲುಪಿರುವ ಕಾಲಕ್ಕೆ ನೋಡಿ, ಒಬ್ಬಾತ ನಿಮ್ಮ ಬೆನ್ನ ಹಿಂದೆ ಮುಖ ತೋರಿಸ್ಲೋ ಬೇಡುವೋ ತೋರಿಸ್ಲೋ ಬೇಡುವೋ ಎನ್ನುವ ಸಂಶಯದಲ್ಲಿ ಅಡಗಿದ್ದಾನೋ ಅಂತ ಕಾಣ್ತದೆ. ನಾ ಬದಿಗೆ ಸರಿದರೆ ಅವನ ಮುಖ ಕಾಣುವ ಸ್ಥಿತಿಯಲ್ಲಿ ಅವ ಇದ್ದಾನೆ. ನನ್ನನ್ನು ಬದಿಗೆ ಸರಿಸಿ ತಾನು ಮುಂದುವರಿಯುವುದಿಲ್ಲ ಅಂತ ದೃಢ ಸಂಕಲ್ಪನಾಗಿದ್ದಾನೆ. ಅದೇ ಒಮ್ಮೊಮ್ಮೆ ಅನ್ನಿಸ್ತದೆ ನಮ್ಮ ಭಾರ ಹೊರುವವರೆಲ್ಲ ಮೇಲಿದ್ದಾರೆ, ಕರ್ತೃಗಳೆಲ್ಲ ಅವರು ಬೇರೆಯವರು ಅಂತ ಅನ್ನಿಸ್ತದೆ. ಒಮ್ಮೊಮ್ಮೆ ನಾವು ಅಂತ ತೊಡಗುತ್ತೀರಿ. ಸ್ವಾಮಿ ಯಾಕೆ ಬೇಕು ಹೇಳಿ? ಆ ಗಯಗಂಧರ್ವನಿಗೆ ಆಶ್ರಯವನ್ನು ಕೊಟ್ಟು ಹೀಗೊಂದು ವಿಷಮ ಸ್ಥಿತಿಯೊಂದು ಉತ್ಪನ್ನವಾಗುವುದಕ್ಕೆ ಕಾರಣಸ್ಥಾನದಲ್ಲಿ ನೀವು ನಿಂತು ಕಟ್ಟಿದ ಮಾಂಗಲ್ಯದ ತಂತುವಿಗೆ ನಿನ್ನ ಭಾವ ಏನು ಅಂತ ನೀವು ಆಡಿದಿರಿ. ಕೃಷ್ಣ ಸಾಂಗತ್ಯ ತುಂಡಾಗದೇ ಇರುವುದಕ್ಕೆ
ಸುದೃಢವಾಗಿ ಸುಭದ್ರವಾಗಿ ಪಾರ್ಥನ ಜೊತೆಗೇ ಇರುವುದಕ್ಕೆ ಬೇಕಾಗಿ ಕಟ್ಟಲ್ಪಟ್ಟ ತಂತು ಅಂತ ಕಾಣ್ತದೆ. ಆ ಕೃಪಾ ತಂತು ಸುಭದ್ರ ಅಂತ ಸುಭದ್ರೆಯನ್ನು ಕೊಟ್ಟು ನಿರೂಪಿಸಿದ. ಮಣಿಗಳೆಷ್ಟಿದ್ದರೂ ಸುಮಂಗಲಿಯ ಕೊರಳಿಗೆ ಕಟ್ಟಲ್ಪಡುವುದು ಕರಿಮಣಿಯೇ ಅಲ್ವೋ? ಇಲ್ಲ, ಅದು ಉಳಿದವರಿಗೆ. ಪಾರ್ಥನಿಗೆ ಮಾಂಗಲ್ಯ ತಂತುವಿನಲ್ಲಿ ನಿಬದ್ಧವಾದದ್ದು ಕೃಷ್ಣ ಮಣಿಗಳು. ಹೌದಾ? ಕರಿಮಣಿಯಲ್ಲಿ ಕಾಣುವ ಕಪ್ಪು ಕೃಷ್ಣನದ್ದೇ ಅಲ್ವೋ? ಕೃಷ್ಣನದ್ದೇ ಅಲ್ವೋ ಪ್ರತಿಯೊಂದು? ಅದು ಹೌದು ಅಂತಾದರೆ ಇದು ಬೇಕೋ? ಇದು ಬೇಕೋ? ಯಾವುದು ಸ್ವಾಮಿ? ಅವನಿಗೆ ಆಶ್ರಯವನ್ನು ಕೊಟ್ಟು ಕೃಷ್ಣಸ್ವಾಮಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡು ಅವನಿಗೆ ಆಶ್ರಯವನ್ನು ಕೊಡುವುದು ಮಾತ್ರವಲ್ಲದೆ ನಿನ್ನನ್ನು ಘಾತಿಸುವ ಯಾವ ಶಕ್ತಿಯೇ ಇರಲಿ ತಾನು ತಡೆಯಾಗಿ ನಿಲ್ತೇನೆ ಎನ್ನುವಂತಹ ಮಾತನ್ನು ತಾವು ಗಂಡಾಗಿ ಗಂಡು ಗಲಿಯಾಗಿ ಎಂಟೆದೆಯ ಭಂಟರಾಗಿ ಮಾತುಗಳನ್ನಾಡುವುದಕ್ಕೆ ತೊಡಗಿದರೆ ನಿಮ್ಮ ಬತ್ತಳಿಕೆಯಲ್ಲಿ ತುಂಬಿರುವಂತಹ ಬಾಣಕ್ಕೆ ಸಾಮರ್ಥ್ಯವಿಲ್ಲ ಎಂಬ ಭಾವದಲ್ಲಲ್ಲ, ಹಿಡಿದ ಗಾಂಡೀವಕ್ಕೆ ಶಕ್ತಿ ಕುಂದಿದೆ ಎಂಬ ಭಾವದಲ್ಲಿಯೂ ನಾನು ಆಡ್ತಾ ಇರುವುದಲ್ಲ. ಇದನ್ನೆಲ್ಲ ಈ ಉಪಕರಣಗಳಿಂದೆಲ್ಲ ತಾನು ಸಾಧಿಸುವುದಕ್ಕೆ ಹೊರಡುತ್ತೇನೆ. ಯಾವುದನ್ನು? ಕೃಷ್ಣ ವಿರೋಧವನ್ನು. ಯಾವ ಪತ್ನಿಯ ಕೊರಳಲ್ಲಿ ಕಾಣುವುದು ಕೃಷ್ಣನ ಕಪ್ಪು? ಕಡಿಯಬಾರದ್ದು ಕೃಷ್ಣ ಸಾಂಗತ್ಯ ಎಂಬ ಮಾತುಗಳನ್ನೇ ಆಡುತ್ತಾ ಆಡುತ್ತಾ ಕೃಷ್ಣನನ್ನು ಬದುಕಿನ ಕತ್ತಲೆಯಾಗಿಸಿಕೊಳ್ಳುವ, ಬದುಕಿನ ಆಕಪ್ಪಾಗಿಸಿಕೊಳ್ಳುವ ಸಂಕಲ್ಪ ಯಾಕೆ? ವಿರೋಧ ಭಾವದಿಂದ ನೀವು ಸೆಟೆದು ನಿಂತ್ರಿ ಅಂತಾದರೆ ನಡೆಯುವುದೇನು ಅಂತ ಗೊತ್ತಿಲ್ವ? ಸುಭದ್ರ, ಸತಿಯಾದವಳು ಸಾಮಾನ್ಯವಾಗಿ ಪತಿಯ ಛಾಯಾ ಅನುವರ್ತಿನಿ, ನೆರಳಿನಂತೆ ಅನುವರ್ತಿಸುವವಳು, ನೆರಳಾಗಿ ಅನುವರ್ತಿಸುವವಳು. ಯಾಕೋ ನಿನ್ನ ಮಾತಿನಲ್ಲಿ ಆಕ್ಷೇಪ ಅಂತ ಭಾವಿಸಬೇಡ. ಅನ್ಯ ಛಾಯೆ ಹುದುಗಿರುವುದನ್ನು ಗಮನಿಸ್ತಾ ಇದ್ದೇನೆ. ಇದ್ಯಾಕೆ ಇದು ಸರಿಯಲ್ಲ ಅಂದರೆ ಯಾವುದು ಸರಿಯಲ್ಲ ಎಂಬುದಕ್ಕೂ ನನಗೆ ಸ್ಪಷ್ಟತೆ ಬೇಕಾಗ್ತದೆ, ಮತ್ತು ಯಾವುದು ಸರಿ ಎಂಬುದಕ್ಕೂ ಸ್ಪಷ್ಟತೆ ಬೇಕಾಗ್ತದೆ. ಈಗ ನಾನು ನನ್ನ ಸುಭದ್ರೆಯಲ್ಲಿ ಮಾತ್ರ ಕೇಳ್ತಾ ಇರುವುದಲ್ಲ, ಇದು ತನಕ ದ್ವಾರಕಾ ನಿವಾಸಿನಿಯಾಗಿ ಉಳಿದಿದ್ದ ಸುಭದ್ರೆ, ಕೃಷ್ಣ ಭಗಿನಿಯಾಗಿ ಬಂದು ನಿಂತ ಸುಭದ್ರೆಯಲ್ಲೂ ಸೇರಿ ಕೇಳ್ತಾ ಇದ್ದೇನೆ, ಯಾವುದು ಸರಿ ಯಾವುದು ತಪ್ಪು? ಛಾಯೆ ಯಾವತ್ತಿಗೂ ಕಪ್ಪೆ. ಹಾ, ನಾನು ಕೃಷ್ಣ ಛಾಯೆಯೇ. ಧುರವಳ್ಳಿತಲ್ಲೇ ಕೌರವರೆಂಬ ಪರಿಹಾಸ್ಯ ಮಾಡ್ಪರ ಜೋಳು ಬಲ್ಲಿದರ ಹಾಗೆ ಬಡವರ್ಗಿ ತರವಲ್ಲ ಪರ ಶರೀರ ಧರೆಜುಳು ಬಲ್ಲಿದರ ಹಾಗೆ ಬಡವರ್ಗಿ ತರವಲ್ಲ ಪರ ಶರೀರ ಇನಿಯ ಇನಿಯ ಲಾಲಿಸಯ್ಯ ಪೇಳುವೆನಿಲ್ಲ ಮನಸ್ಸಿನ ಕನವ್ಯಾಥಿಯ ಇನಿಯ ಇನಿಯ
ಭದ್ರ ಕೃಷ್ಣ ಛಾಯೆ ಎಂಬಲ್ಲಿ ನನಗೆ ದೃಢತೆ ಉಂಟೇ ಉಂಟು. ನಿಮಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವುದರ ಸ್ಪಷ್ಟತೆ ಬೇಕು ಎಂಬ ಭಾವ ಕಾಣಿಸ್ತದೆ. ಹಾ ಸ್ವಾಮಿ, ಒಮ್ಮೊಮ್ಮೆ ಹಾಗೆ ಹೇಗೆ ನಮ್ಮ ನೆರಳನ್ನೇ ನಾವು ಕಂಡು ಭಯಬೀಳುವ ಸನ್ನಿವೇಶ ಇರುತ್ತದೆ. ನಮ್ಮ ನೆರಳಿನ ಮೇಲೆ ಇದು ನಮ್ಮ ನೆರಳೋ ಎಂಬ ಸಂದೇಹವೂ ಉತ್ಪತ್ತಿಯಾಗುತ್ತದೆ. ಹೌದು, ಅಂತಹ ಸ್ಥಿತಿ ಯಾವುದು ಅಂತ ನಾವು ಆಲೋಚನೆ ಮಾಡಿದರೆ ಕೃಷ್ಣ ಛಾಯಾ, ಕೃಷ್ಣ ಎಂಬುದು ನಿಮ್ಮ ವಿಧಾನವೂ ಹೌದಷ್ಟೆ. ಆ ನೆಲೆಯಲ್ಲಿ ಕೃಷ್ಣ ಛಾಯಾ ಆಗಿ ಸುಭದ್ರೆ ನಿಂತಾಗ ಈ ನೆರಳಿನಲ್ಲಿ ತನ್ನನ್ನನುಸರಿಸುವ ಪತಿಯನ್ನನುಸರಿಸುವ ನೆರಳಿನಂತೆ ಅನುವರ್ತಿಸುವಂತಹ ಪತ್ನಿಯಾಗಿರಬೇಕಾದವಳ ಮಾತಿನಲ್ಲಿ ನಿಮಗೊಂದು ಸಂದೇಹ, ನಿಮಗೊಂದು ಅಸ್ಪಷ್ಟತೆ ಕಂಡಿತು ಅಂತಾದರೆ ಅದು ಯಾಕೆ ಎನ್ನುವುದನ್ನು ಅಂತರಂಗದಲ್ಲಿ ನೀವೇ ಮತಿಸಬೇಕು. ಕೃಷ್ಣ ಛಾಯಾ, ಕೃಷ್ಣನ ತಂಗಿಯಾಗಿಯೇ ನಾನಿಲ್ಲಿಗೆ ಬಂದವಳು, ಆತನ ಮಾತನ್ನನುಸರಿಸಿಯೇ ನಾನಿಲ್ಲಿಯವರೆಗಾಗಿ ನಡೆತಂದವಳು. ಸ್ವಾಮಿ, ನೀನಾಡುವ ಮಾತಿನ ಶೈಲಿ ನಿನ್ನ ಶೀಲಕ್ಕಿಂತ ಕೃಷ್ಣನ ಶೀಲಕ್ಕೆ ಹೆಚ್ಚು ಒಗ್ಗುತ್ತದೆ. ಶೀಲದಿಂದಲೂ ಶೈಲಿ ಸಿದ್ಧ ಆಗುವುದು. ಹೌದು, ಆದ್ದರಿಂದಲೇ ಅದೇನುಂಟು ಅಂತ ಸಮಗ್ರವಾಗಿ ತಿಳಿಯದ ಹೊರತಾಗಿ ಪ್ರತಿಕ್ರಿಯಿಸುವುದು ನಮ್ಮ ಬುದ್ಧಿಗೇಡಿತನವಾಗುತ್ತದೆ. ಅದರಿಂದ ಕೇಳಿದೆ ಏನದು ಅಂತ. ಆದ್ದರಿಂದಲೇ ಇರಬೇಕು. ಈ ಸುಶೀಲೆಯನ್ನು ಒರಿಸುವಲ್ಲಿ ಶೀಲವಂತ ನೀವೇ ಅಂತ ಆ ಶೈಲಿಗೆ ಕಂಡಿರಬೇಕು. ಸ್ವಾಮಿ, ಜೀವನದಲ್ಲಿ ನಾವು ನಡೆಯುವ ಮಾರ್ಗದಲ್ಲಿ ಸರಿಯಾವುದು ತಪ್ಪ್ಯಾವುದು ಎನ್ನುವುದನ್ನು ನಿರ್ಣಯಿಸುವುದಕ್ಕೆ ನಾವಲ್ಲ, ನಿರ್ಣಯಿಸಿದ್ದನ್ನು ಕಂಡು ಅದನ್ನು ಅನುಸರಿಸುವಲ್ಲಿ ಮಾತ್ರ ನಾವು ಎಂಬ ಭಾವದಲ್ಲಿ ಕೃಷ್ಣ ಸಾಂಗತ್ಯ ಯಾವತ್ತಿನಿಂದ ನಿಮ್ಮ ಪಾಲಿಗೆ ದೊರೆಯಿತೋ ಅಲ್ಲಿಂದ ನಿಮ್ಮ ನಡೆ ನುಡಿ ಹಾಗೆಯೇ ಇದ್ದದ್ದನ್ನು ನಾ ಕಂಡು ಬಲ್ಲವಳು. ಆದ್ದರಿಂದ ಜೀವನದಲ್ಲಿ ಮಾಡಬೇಕಾದದ್ದೇನು ಮಾಡಬಾರದ್ಯಾವುದು ಎನ್ನುವುದಕ್ಕೆ ಆತ್ಯಂತಿಕವಾದ ನಿರ್ಣಯ ಕೇವಲ ಪಾರ್ಥ ಮಹಾಶಯರ ಬದುಕಿನಲ್ಲಿ ಅಂತಲ್ಲ, ಪಾಂಡವರ ಬದುಕಿನಲ್ಲಿಯೇ ಅದು ಕೃಷ್ಣನದ್ದು ಎಂಬುದು ಕೇವಲ ಪಾಂಡವರು ಮಾತ್ರ ಅಲ್ಲ, ಪ್ರಪಂಚವೇ ತಿಳಿದಿರುವ ಸತ್ಯ ಅದು. ಯಾವ ಕಾಲಕ್ಕೆ ತನ್ನ ಮಡಿಲೆಂಬ ತೊಟ್ಟಿಲಿನಿಂದ ಕೃಷ್ಣನೆಂಬ ತೊಟ್ಟಿಲಿಗೆ ತನ್ನ ಐವರು ಮಕ್ಕಳನ್ನು ಕುಂತಿದೇವಿ ಹಾಕಿದಳೋ ಅಲ್ಲಿಂದ ತೂಗುತ್ತಾ ಪಾಲನೆ ಮಾಡುತ್ತಾ ನಿಮ್ಮನ್ನು ಕಾಪಾಡುತ್ತಾ ಉದ್ಧರಿಸುತ್ತಾ ಬಂದಂತಹ ಕೇವಲ ವ್ಯಾವಹಾರಿಕವಾದ ಜಗತ್ತಿನಲ್ಲಿ ಬಾಂಧವನಾಗಿ ಮಾತ್ರ ಅಲ್ಲ, ದೇವಾದಿ ದೇವನಾಗಿಯೂ ರಕ್ಷಣೆಯನ್ನು ಕೊಡುತ್ತಾ ಬಂದಂತಹ ಕೃಷ್ಣನಲ್ಲಿ ಇದೊಂದು ಗಯನ ಪ್ರಕರಣ ಎನ್ನುವುದರಿಂದ ವಿರೋಧವನ್ನು ಸಾಧಿಸುವುದಕ್ಕಾದರೂ ತಾನು ಸಿದ್ಧ ಎನ್ನುವ ಹಾಗೆ ಆಯುಧವನ್ನು ಹಿಡಿದೇ ನೀವು ನಿಲ್ಲುವ ಸನ್ನಿವೇಶ. ಸ್ವಾಮಿ, ಅಣ್ಣ ಹೇಳ್ತಾನೆ ಅವನ ಶೈಲಿ ಅವನ ಶೀಲ ನನಗಿಂತ, ತಂಗಿಯಾದರೂ ನನಗಿಂತ ಅವರ ಭಾವನಾಗಿ ನೀವು ಅರ್ಥ ಮಾಡಿಕೊಂಡದ್ದು ಹೆಚ್ಚು ಎನ್ನುವ ಭಾವದಲ್ಲಿ ನಾನು ಆಡುವುದು ಕೇಳು. ದುರವಳ್ಳಿತಲ್ಲವಂತೆ. ಯಾರಿಗೆ? ಇಬ್ಬರಿಗೂ. ನಿಮಗೆ ಅರ್ಥವಾಗುತ್ತದೆ. ಗಯನನ್ನು ಬಿಟ್ಟು ಕೊಡುವ ಮನಸ್ಸಿಲ್ಲದೆ ಇರುವ ಕಾಲಕ್ಕಾದರೆ ಅವನನ್ನು 8 ದಿವಸದ ಒಳಗಾಗಿ ವಧಿಸ್ತೇನೆ ಎನ್ನುವ ಪ್ರತಿಜ್ಞೆ ಮಾಡಿದಂತಹ ಕೃಷ್ಣನಿಗೆ ಬಿಡಿಸಿಕೊಳ್ಳಬೇಕಾದದ್ದು ಅನಿವಾರ್ಯ. ಆದ್ದರಿಂದ ದುರ ಅವನಿಗನಿವಾರ್ಯ. ಬಿಡುವುದಿಲ್ಲ ಎಂಬ ಹಠದಲ್ಲಿ ನೀವು ಬದ್ಧರಾಗಿ ಸಿದ್ಧರಾಗಿ ನಿಂತರೆ ಯುದ್ಧ ನಿಮಗೂ ಅನಿವಾರ್ಯ. ದುರ ಕೃಷ್ಣಾರ್ಜುನರಿಬ್ಬರಿಗೂ ಒಳ್ಳಿತಲ್ಲವಂತೆ. ಯುದ್ಧಕ್ಕೆ ಇದು ತನಕ ಹೇಸದೆಯೇ ಹೋರಾಡಿಯೇ ಬದುಕನ್ನು ಬಾಂಧವರಿಗಾಗಿ ಯಾದವರಿಗಾಗಿ ನಿರೂಪಿಸಿದ ಕೃಷ್ಣನೊಂದೆಡೆ ಬದುಕಿನ ಯುದ್ಧದ ಬದ್ಧತೆಯನ್ನು ಮೀರಲಾಗದ ಕ್ಷಾತ್ರವನ್ನು ಸತತವಾಗಿ ಜೊತೆಯಲ್ಲಿ ಇರಿಸಿಕೊಳ್ಳಬೇಕಾದ ಪಾರ್ಥನ ಇನ್ನೊಂದೆಡೆ. ಇಬ್ಬರಿಗೂ ದುರ ಬೇಡ ಅಂದರೆ ಮತ್ತೆ ಯಾವುದಂತೆ ಒಳ್ಳೆಯದು? ಅಥವಾ ದುರ ಬೇಡ ಅದು ಒಳ್ಳಿತಲ್ಲ ಅಂತ ಹೇಳುವುದಾದರೆ ಯಾಕೆ ಅಂತ ಬೇಡುವ ಸ್ವಾಮಿ? ಹಾ, ದುರವೇ ಬೇಕು ಅಂತಾದರೆ ಈಗಾಗಲೇ ಜೀವನದಲ್ಲಿ ಪಾಂಡವರು ಮಾಡಬೇಕಾದಂತಹ ಯುದ್ಧ ಬಹಳಷ್ಟಿರಲಿಲ್ವ? ಆ ಕ್ಷಣದಲ್ಲಿ ಮಾಡಿ ಮುಗಿಸಲೇಬೇಕಾದಂತಹ ಸ್ಥಿತಿಗತಿಗಳು ಬೇಕಾದಷ್ಟು ಜೀವನದಲ್ಲಿ ಆಗಿ ಹೋಗಲಿಲ್ವ? ಅಂದರೆ ಯುದ್ಧ ಮಾಡಿದ್ರು ಆಗಲಿಲ್ವಲ್ಲ?
ಯಾವ ನಿಮ್ಮ ದಾಯಾದ್ಯರೆಂದೆನಿಸಿದಂತಹ ಕೌರವರು ಮಾಡಬಾರದ ಅನ್ಯಾಯವನ್ನೇ ಮಾಡುತ್ತಾ ವಿನಾಕಾರಣ ಕಾರಣರಹಿತವಾಗಿ ನಿಮ್ಮನ್ನು ದ್ವೇಷಿಸ್ತ, ಕೊಡಬಾರದ ಕಷ್ಟ ಪರಂಪರೆಗಳನ್ನು ಕೊಡುತ್ತಾ ಕೊನೆಯಲ್ಲಿ ನಿಮ್ಮಂಥವರು ವನವಾಸಿಗಳಾಗಿ ಇಂತಹ ಹೀನಾಯವಾದ ಸ್ಥಿತಿಯಲ್ಲಿ ಬದುಕನ್ನು ಬದುಕಬೇಕಾದಂತಹ ಬಗೆ ಬಂದ ಕಾಲಕ್ಕೂ ಹೆಚ್ಚೇನು ಸ್ವಾಮಿ, ಹೆಚ್ಚೇನು? ಪಾಂಡವರ ಮಾನವೇ ಪಣವಾಗಿಡಲ್ಪಟ್ಟು ಮಾನ ಹರಣವಾಗುವ ಪ್ರಪಂಚದ ಮುಂದೆ ಪಾಂಡವರ ಮಾನ ಹರಣವಾಗಿ ಬೆತ್ತಲೆಯಾಗಿ ನಿಲ್ಲುವಂತಹ ಸನ್ನಿವೇಶವೂ ಒಂದು ಬಂದಿತ್ತು, ಮರೆಯುವುದಕ್ಕಿಲ್ಲವಲ್ಲ. ಹಾಗಾದರೆ ಒಳಿತಾದ ದುರವೇ ಹೌದಾದರೆ, ಇದು ನಾನಾಡುವ ಮಾತು, ದುರ ಎಂಬುದು ಒಳಿತೇ ಮಾಡುತ್ತದೆ ಅಂತಾದರೆ ಅಲ್ಲೆಲ್ಲ ಸನ್ನಿವೇಶಗಳು ಸಿದ್ಧವಾಗಿದ್ವು ಸ್ವಾಮಿ. ಆದರೆ ಧರ್ಮ 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 ಎಂಬ ನೆಲೆಯಲ್ಲಿ ತಮ್ಮನ್ನು ತಾವು ನಿಯಂತ್ರಿಸಿಕೊಂಡಂತಹ ಪಾಂಡವರು, ಲೋಕಕ್ಕೆ ಕ್ಷಾತ್ರಕ್ಕೆ ಯುದ್ಧವೆಂಬುದು ಧರ್ಮವಾದರೂ ಯಾವಾಗ ಯಾರಲ್ಲಿ ಯಾಕೆ ಹೇಗೆ ಎನ್ನುವ ಬದುಕನ್ನು ಕಟ್ಟಿಕೊಟ್ಟಂತಹ, ಕ್ಷಾತ್ರದ ಬದುಕನ್ನು ತೋರಿಸಿಕೊಟ್ಟ ಪಾಂಡವರು ಈಗ ಕೃಷ್ಣನಲ್ಲಿ ಯುದ್ಧ ಅಂತ ತೊಡಗಿದರೆ ದುರ ಒಳಿತೋ ಒಳಿತಲ್ಲವೋ ಎಂಬುದನ್ನು ಪ್ರತ್ಯೇಕ ವ್ಯಾಖ್ಯಾನದಿಂದ ಸಾಧಿಸಬೇಕೋ ಸ್ವಾಮಿ? ಅಲ್ಲ, ಒಳ್ಳೆಯದ್ದೋ ಕೆಟ್ಟದ್ದೋ ಆಗಲೇಬೇಕು ಎಂಬ ಸ್ಥಿತಿಯಲ್ಲಿ ಅದು ಆಗಿಯೇ ಬಿಟ್ಟಿತು ಅಂತಾದರೆ ಏನು ಮಾಡುವುದಕ್ಕಾಗ್ತದೆ ಸ್ವಾಮಿ? ಅದೇ ಅಲ್ಲೆಲ್ಲ ನಿಯಂತ್ರಿಸಿಕೊಳ್ಳುವಾಗ, ನಿಯಂತ್ರಿಸಿಕೊಂಡು ನಿಯಂತ್ರಿಸುವುದಕ್ಕೆ ಪ್ರಾಮಾಣಿಕವಾದ ಸಾಧ್ಯವಾಗಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿಯೂ ಎಲ್ಲೊಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತದೋ ಅಲ್ಲಾದರೆ ಆಶ್ಚರ್ಯಕ್ಕೆಡೆಯಿಲ್ಲ, ಸಂದೇಹಕ್ಕೆಡೆಯಿಲ್ಲ. ಆದರೆ ಆದರೆ ಆ ದುರವನ್ನು ತಪ್ಪಿಸುವ ತಾವು ಎಸಗಬೇಕಾದಂತಹ ಧರ್ಮ ಕರ್ಮ ಯಾವುದು ಎನ್ನುವುದನ್ನು ಮರೆತವರ ಹಾಗೆ, ಕ್ಷಾತ್ರಕ್ಕೆ ಯುದ್ಧವೆಂಬುದೇ ಧರ್ಮ ಎನ್ನುವಂತಹ ನೆಲೆಯಲ್ಲಿಯೇ ನಿಂತು ಹೀಗೆ ಕೃಷ್ಣ ವಾಕ್ಯಕ್ಕೆ ವಿರೋಧವಾಗಿ ನಿಲ್ಲುವಂತಹ ಮನಸ್ಸನ್ನು ಮಾಡಿದರೆ ಪ್ರಪಂಚದಲ್ಲಿ ಎಲ್ಲರೂ ಮಾತಾಡುವುದಿಲ್ವೋ ಏನು ಅಂತ? ಕೌರವರು ಪಾಂಡವರ ಮಧ್ಯದಲ್ಲಿ ದ್ವೇಷ ಬಂದದ್ದೇನು ಮಹ? ವಿನಾಕಾರಣ ದ್ವೇಷ ಯಾಕಾಗಕೂಡದು? ಯಾವ ಕಾಲಕ್ಕೂ ವಿದ್ವೇಷ ಎನ್ನುವುದು ಒಡಮೂಡದ ಸಂಬಂಧ ಕೃಷ್ಣಾರ್ಜುನ ಸಾಂಗತ್ಯ ಅಲ್ಲ, ಪಾಂಡವ ಕೃಷ್ಣ ಸಾಂಗತ್ಯ ಎನ್ನುವುದರ ಮಧ್ಯದಲ್ಲಿಯೇ ಒಂದು ದ್ವೇಷ ಒಡಮೂಡುತ್ತದೆ, ಒಂದು ವಿರೋಧ ಭಾವ ಒಡಮೂಡುತ್ತದೆ, ಪರಸ್ಪರ ವಿರೋಧಿಗಳಾಗಿ ನಿಲ್ಲುವಂತಹ ಸ್ಥಿತಿಯೊಂದು ಏರ್ಪಡ್ತದೆ ಅಂತಾದರೆ ನಾವು ಯಾಕೆ ಅವರನ್ನು ವಿರೋಧ ಮಾಡಿದ್ದನ್ನು ತಪ್ಪು ಅಂತ ಆಡಬೇಕು ಅಂತ ನಾಳೆ ಕೌರವ ಪ್ರಶ್ನೆ ಕೇಳಿದರೆ, ಪಾಂಡವರನ್ನು ವಿನಾಕಾರಣ ದ್ವೇಷಿಸುವುದು ತಪ್ಪು, ಪ್ರಪಂಚದ ಪ್ರಾಜ್ಞರೆಲ್ಲ ಅವನಿಗೆ ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡಿದ ಪ್ರಾಜ್ಞರಿಗೆ ಭೀಷ್ಮರಾದಿಯಾಗಿ ಅವರೆಲ್ಲರಿಗೆ ಇದೇ ಕೌರವ ನಾಳೆ ಪ್ರಶ್ನೆಯನ್ನು ತಿರುಗಿಸಿದರೆ, ಅಲ್ಲ ಅವ ತಿರುಗಿಸ್ತಾನೆ ಎನ್ನುವ ಕಾರಣದಿಂದ ಮಾತ್ರ ಅಲ್ಲ, ಪ್ರಪಂಚವೇ ಪರಿಹಾಸ ಮಾಡುವಂತಹ ಒಂದು ಪರಿಹಾಸದ ಬದುಕು, ಒಂದು ಪರಿಭವದ ಬದುಕು. ಅವ ಏನು ಹೇಳ್ತಾನೆ ಅಂತಲ್ಲ, ಅವ ಹೇಳ್ಯಾನು ಅಂತ ಇವ ಹೇಳಿ ಆಯ್ತಲ್ಲ, ಇನ್ನು ತಿರುಗಿಸಿದ್ರು ತಿರುಗಿಸ್ಯ ಸ್ವಾಮಿ. ಹೇಗೆ ತಿರುಗಿಸ್ತೀರೋ, ಹೇಗೆ ಸರಾಗವಾಗಿ ಹರಿಯುವಂತೆ ಮಾಡುತ್ತೀರೋ, ಅಲ್ಲ ನಿಂತು ನಿಂತು ಒಂದೇ ಕಡೆಯಲ್ಲಿ ನಿಂತ ನೀರಾಗಿ ಕ್ರಿಮಿಕೀಟಗಳೆಲ್ಲ ಬೆಳೆಯುವುದಕ್ಕೆ ಆಸ್ಪದವಾಗುತ್ತದೋ? ನನಗರ್ಥ ಆಗುವುದಿಲ್ಲ. ಸರಿಯಪ್ಪ, ಈಗ ಅದು ಸರಿಯಲ್ಲ ಇದೇ ಸರಿ ಅಂತ ಹೇಳಬೇಕಾದರೆ ಆ ಸರಿಯಾದ ಒಂದನ್ನು ಸ್ಪಷ್ಟೀಕರಿಸಿ ತೋರಿಸಬೇಕಲ್ಲ. ಪಾಂಡವರಿಗೆ ದುರ ಒಳ್ಳಿತಲ್ಲ, ಕೌರವರು ಪರಿಹಾಸ ಮಾಡ್ತಾರೆ, ಮತ್ತೀಗ ಏನು ಮಾಡಬೇಕಂತೆ? ಇಷ್ಟಾದರೂ ಗೊತ್ತಾಗುವುದಿಲ್ಲವೋ? ಅಲ್ಲ ಕೇಳುವ. ಅಲ್ಲ ನಿಮಗೆ ಗೊತ್ತಾಗುವುದಿಲ್ಲ ಅಂತಲ್ಲ, ಈಗ ನನಗೆ ಗೊತ್ತಾದ ನೆಲೆಯಲ್ಲಿ ನಾನು ನಿಂತಿರುವಾಗ ಗೊತ್ತಾಗಿರುವುದು ತಪ್ಪು, ಗೊತ್ತಾಗಬೇಕಾದ್ದಿದು ಎಲ್ಲರಿಗೂ ಗೊತ್ತು ಮಾಡುವಂತೆ ನೀ ಮುನ್ನಡೆಯಬೇಕಾದ ವಿಧಾನ ಹೀಗೆ ಅಂತ ಸೂಚಿಸುವುದಕ್ಕೆ ಕೃಷ್ಣ ಭಗಿನಿಯಲ್ಲಿ ಸಖ್ಯಭಾವವನ್ನಿರಿಸಿ ದೌತ್ಯವನ್ನಾರೋಪಿಸಿ ಇಲ್ಲಿಯ ತನಕ ಭಾರವಾದ ಹೆಜ್ಜೆಗಳನ್ನಿರಿಸ್ತಾ ಬರುವಂತೆ ಮಾಡಿದ ಮಹಾಮಹಿಮ ಕೊಟ್ಟ ಸಂದೇಶ ಏನು ಅಂತ ಒಂದು ಕೇಳಬೇಡುವ. ನಿಮ್ಮ ಪಾದ ಬಿಸಿಯಾಗ್ತದೋ ತಂಪಾಗ್ತದೋ ನನಗೆ ಗೊತ್ತಿಲ್ಲ, ಸುರಿಯುವುದು ಮಾತ್ರ ಕಣ್ಣೀರೇ. ಅಂದರೆ ನನ್ನ ಕಣ್ಣಲ್ಲಿ ಮಾತ್ರ ಅಲ್ಲ ಕೃಷ್ಣನ ಕಣ್ಣಲ್ಲೂ ಹೌದು ಅಂತ. ಓ,
ಕಡುದೈನ್ಯದಿಂದ ನಿಮ್ಮನುವೋ ಬೇಡುವೆ ಕಡುದೈನ್ಯದಿಂದ ಭಾಷೆಯನ್ನುಡೆಯನ ಭಾಷೆಯನ್ನು ಸಲ್ಲಿಸಬೇಕು ಸಲ್ಲಿಸಬೇಕು ಸೆರಗುಡ್ಡಿ ಬೇಡುವೆನು ಸ್ವಾಮಿ ಏನು ಕ್ರೌರ್ಯ ಅಲ್ಲ ಅದರೊಂದು ಕಾಠಿಣ್ಯ ಕಾಣುತ್ತದೆ ನಿಮ್ಮಲ್ಲಿ ಅಚಲವಾದ ನಿರ್ಧಾರವನ್ನೇ ತಾನು ತಳೆದವನಿದ್ದೇನೆ ಎಂಬ ಭಾವ ಸ್ಪಷ್ಟವಾಗಿ ಗೋಚರಿಸ್ತದೆ ಇಲ್ಲದಿದ್ದರೆ ಇಷ್ಟ ಆದ ಮೇಲೂ ಮತ್ತೆ ಮಾಡಬೇಕಾದದ್ದೇನು ಎನ್ನುವ ಪ್ರಶ್ನೆಯೇ ಒಡಮೂಡುವ ಆಗಿಲ್ವಲ್ಲ ಅಲ್ಲ ಅವನಿಗೇನು ಕಂಡಿದೆ ಅಂತ ಅವನೇ ಕಳಿಸಿದ ನಿನ್ನಲ್ಲಿ ಕೇಳಿದರೆ ತಪ್ಪ ಸ್ವಾಮಿ ದೀನಳಾಗಿ ಸೆರಗೊಡ್ಡಿ ನಾನು ಬೇಡುತ್ತಾ ಇರುವುದು ಇದು ತನಕ ನನಗೆ ಕಾಣ್ತಾ ಇದ್ದದ್ದು ಕೃಷ್ಣ ಛಾಯೆ ಈಗ ಕಾಣ್ತಾ ಇರುವುದು ಪಾರ್ಥ ಭಾರ್ಯೆಯ ಛಾಯೆ ಸ್ವಾಮಿ ನನಗೆ ಕರಿಮಣಿಯನ್ನು ಕೊಟ್ಟವ ಅವನು ಕೃಷ್ಣ ಕಟ್ಟಿದವನು ಕೃಷ್ಣ ಆದ್ದರಿಂದ ನನಗಿದು ಅನಿವಾರ್ಯ ಸ್ವಾಮಿ ನನಗಿದು ಅನಿವಾರ್ಯ ಸ್ವಾಮಿ ಪ್ರಪಂಚದಲ್ಲಿ ಯಾವುದನ್ನು ಬಿಡಬೇಕು ಯಾವುದನ್ನು ಸಂಗ್ರಹಿಸಬೇಕು ಧರ್ಮಪ್ರಭುವಿನ ತಮ್ಮನಾಗಿ ಭೀಮಸೇನಂಥವರಿಗೆ ತಮ್ಮನಾಗಿ ನಕುಲ ಸಹದೇವರಂಥವರಿಗೆ ಅಣ್ಣನಾಗಿ ನಿಮ್ಮನ್ನು ಹಡೆದ ತಾಯಿ ತಪಶ್ಚರ್ಯೆಯ ಮೂಲಕವಾಗಿ ದೇವತೆಗಳನ್ನು ಒಲಿಸಿಕೊಂಡು ನಿಮ್ಮನ್ನೆಲ್ಲ ಪಡೆದದ್ದಂತೆ ಸನ್ನಿವೇಶ ನೋಡಿ ಯಾವ ಧರ್ಮವೇ ಮೂರ್ತಿಮತ್ತಾಗಿ ರೂಪವನ್ನು ತಳೆದು ಧರ್ಮ ಸ್ವರೂಪವಾಗಿ ಧರ್ಮರಾಜನಾಗಿ ಭುವಿಗೆ ಅವತರಿಸಿತೋ ಈ ಒಂದು ಗಯಪ್ರಕರಣ ಎನ್ನುವುದು ಆ ಧರ್ಮವನ್ನು ಕೃಷ್ಣ ಧರ್ಮಕ್ಕೆ ವಿರೋಧಿಯಾಗಿ ನಿಲ್ಲಿಸಿದ ಬಗೆ ಧರ್ಮವನ್ನು ಕಾಪಾಡುವುದಕ್ಕೆ ಬಲವೇ ಆಕಾರವನ್ನು ತಳೆದು ಬರಬೇಕು ಎನ್ನುವುದು ಕುಂತಿಯ ಸಂಕಲ್ಪವಾಗಿತ್ತೋ ಆ ಧರ್ಮರಕ್ಷಕವಾದಂತಹ ಬಲವೇ ಧರ್ಮಸ್ವರೂಪವಾದ ಕೃಷ್ಣನಿಗೆ ವಿರೋಧವಾಗಿ ನಿಲ್ಲುವ ಹಾಗೆ ಮಾಡಿದ ಒಂದು ಗಯನ ಪ್ರಕರಣ ಧರ್ಮ ಪರಾಕ್ರಮಗಳೆರಡೂ ಸಂಗಮಿಸಿದಂತಹ ಸ್ಥಿತಿಯಲ್ಲೊಂದು ಮೂರ್ತಿ ಉದ್ಭವಿಸಬೇಕೆಂಬ ವರ್ಷದ ತಪಸ್ಸಿನ ಫಲಸ್ವರೂಪರಾಗಿ ಪ್ರಪಂಚದ ಬೆಳಕಂದು ಕಂಡ ನೀವು ನಿಮ್ಮ ಧರ್ಮ ಪರಾಕ್ರಮಗಳೆರಡೂ ಧರ್ಮ ಪರಾಕ್ರಮ ಈ ಪ್ರಪಂಚದ ಎಲ್ಲದಕ್ಕೂ ಮೂಲ ಸ್ರೋತವಾಗಿರುವಂತಹ ಧರ್ಮಸ್ವರೂಪವಾಗಿರುವ ಕೃಷ್ಣನ ಮುಂದೆ ವಿರೋಧವಾಗಿ ನಿಲ್ಲುವಂತಹ ಸ್ಥಿತಿ ಸ್ವಾಮಿ ಬಿಟ್ಟು ಕೊಡಬಾರದೋ ಬಿಟ್ಟು ಕೊಡಬಾರದೋ ಯಾರಿಗೆ ಪ್ರಪಂಚದಲ್ಲಿ ಆತ್ಯಂತಿಕವೆಂದೆನಿಸಿದ ಎಲ್ಲವೂ ಯಾವನಿಂದ ಬಂದವೋ
ಅಂಥವನೇ ಬಿಟ್ಟು ಕೊಡು ಅಂತ ಬಾಯಿದೆರೆಯಾಗಿ ಸೆರಗೊಡ್ಡಿ. ಸುಭದ್ರ, ಇದೊಂದು ಸಹಕಾರ ಮಾಡ್ತೀಯೋ, ಇದೊಂದು ಉಪಕಾರ ಮಾಡ್ತೀಯೋ, ಗಯನನ್ನು ಕರ್ಕೊಂಡು ಬಾ ಸುಭದ್ರ ಅಂತ ಬೇಡುವ ಭಿಕ್ಷುಕನಾಗಿ ದೇವರು ನಿಂತ ಕಾಲಕ್ಕೂ ನಾನು ಕೊಡುವುದು. ತಡಿ ತಡಿ ತಡಿ, ನನ್ನ ಮನದಲ್ಲಿ ನನ್ನ ದೇವರು ದೀನನಾಗುವುದಕ್ಕಿಲ್ಲ, ಅರ್ಥ ಆಯ್ತು, ಸಾಕು. ಕೃಷ್ಣನಿಗೆ ಬಿಟ್ಟು ಕೊಡಬೇಕೀಗ. ಯಾದವರಿಗೆ ಸ್ವಾಮಿ, ಯಾದವಾಭಿಪ್ರಾಯವು ಈ ಪ್ರಕರಣದಲ್ಲಿ ಗಯನನ್ನು ಪಾರ್ಥ ಕೃಷ್ಣನಿಗಾಗಿ ಬಿಡುವುದೇ ಸರಿ ಅಂತಿರಬೇಕಲ್ವ? ಅಲ್ಲದೆ ಇತ್ತದೋ? ಬಿಡು ಸ್ವಾಮಿ. ನಮ್ಮ ಮಗನಿಗೆ ಈ ವಿಷಯ ಗೊತ್ತುಂಟೋ? ಬೇಡ. ಹಸುಳೆಯನ್ನು ಯಾಕೆ ಎಳೆ ತರುವುದು? ನನ್ನ ಮಗನ ತಾಯಿಗೇನು ಕಾಣ್ತದೆ? ಈಗೊಂದು ತೀರ್ಮಾನ ಮಾಡಬೇಕಾದ್ರೆ ಎಲ್ಲವನ್ನು ಪರಾಮರಿಸಬೇಕಲ್ಲ. ನನ್ನ ಮಗನ ತಾಯಿಗೇನು ಕಾಣ್ತದೆ ಈ ಪ್ರಕರಣದಲ್ಲಿ? ಈಗ ನಾ ಇಟ್ಟುಕೊಂಡದ್ದು ಹೆಚ್ಚಾಯಿತು, ಬಿಟ್ಟುಕೊಡಬೇಕು ಅಂತಲೋ, ಅಥವಾ ಇಟ್ಟುಕೊಳ್ಳುವುದೇ ಸರಿ ಅಂತಲೋ? ಈಗ ನೀನು ಭಾರವಾಗಿ ಬಂದದ್ದು ಏನು ಒಳಗೆ ತುಂಬಿಕೊಂಡು ಅಂತ ಸ್ಪಷ್ಟ ಆಯಿತು. ಅದೆಲ್ಲವನ್ನು ಬಿತ್ತರಿಸಿ ಒಂದು ಹಂತದಲ್ಲಿ ನೀನು ಭಾವಕಿಯಾದರೂ ಹಗುರಾದೆ ಎಂಬ ಭಾವದಿಂದ ನಾನೀಗ ಕೇಳ್ತಾ ಇರುವುದು. ಅಭಿಮನ್ಯುವಿನ ಜನನಿಗೆ ಏನು ಮಾಡಬೇಕು ಅಂತ ಕಾಣ್ತದೆ ನಾನೀಗ ಸ್ವಾಮಿ? ನಿಮಗೆ ನಿಮ್ಮ ಮಗುವಿನ ತಾಯಿಗೆ ಏನನ್ನಿಸ್ತದೆ ಅಂತ ಹಂಬಲ. ನಾನಿಷ್ಟನ್ನೂ ಆಡಿದ್ದು, ನಿಮ್ಮನ್ನು ಹಡೆದ ತಾಯಿಗೆ ಏನನ್ನಿಸೀತು? ಯಾಕೆ ಇಷ್ಟೆಲ್ಲ ಶ್ರಮದಿಂದ ಆ ಮಕ್ಕಳು ಬೆಳೆಯಬೇಕು, ಅವರ ಭವಿಷ್ಯ ಬಂಗಾರವಾಗಬೇಕು, ಅದಾಗುವುದಿದ್ರೆ ಕೃಷ್ಣನೆಂಬ ತೊಟ್ಟಿಲಿನಲ್ಲಿ ಅಂತ ತಾನು ಹಡೆದ ಮಕ್ಕಳನ್ನು ಆ ಕೃಷ್ಣನ ಮಡಿಲಿಗೆ ಹಾಕಿದಂತಹ ಆ ಕುಂತಿದೇವಿ, ಅನ್ಯಾಶ್ರಯದಲ್ಲಿ ಅನ್ನವನ್ನು ಉಣ್ಣುತ್ತಾ ಇರುವಂತಹ ಕುಂತಿದೇವಿಯನ್ನು ಈ ಕ್ಷಣದಲ್ಲಿ ನೀವೊಂದು ಕ್ಷಣ ಆಲೋಚನೆ ಮಾಡಿದರೆ, ಒಂದು ಕ್ಷಣ ನೀವು ಆಲೋಚನೆ ಮಾಡಿದರೆ, ತವರು ಮನೆಯಾದರೂ ಅನ್ಯಾಶ್ರಯದಲ್ಲಿಯೇ ಇರುವ ಸುಭದ್ರೆಯ ಭಾವ ಏನಿರಬಹುದು ಎಂಬುದು ನಿಮಗೇ ಅರ್ಥವಾಗುತ್ತದೆ. ಅಂದರೆ ಬಿಟ್ಟು ಕೊಡಿ ಸ್ವಾಮಿ. ಸುಭದ್ರ ಮಾನವ ದೇಶ ರಾಜ್ಯ ಭಂಗೆ ಬಾದಡು ಮಾರಿನಿ ಮಣಿ ಅನ್ಯ ಪುರುಷರ ಗುಲಿದಡು ವಿದ್ವಾಂತರಿಗೆ ತಮಗಿಡು ಮಾನ ಖಂಡನ ವಾದಡಿ ಈ ತ್ರಿವಿಧದ ಮಮಾನವೇನೆಂಬೆ ಶಸ್ತ್ರವಿಲ್ಲದ ವಧೆಗಣ ಮಮ ಪ್ರಾಣವಿದ್ದಚ್ಚುತಂಗಳುಕಿ ಗಯನನು ಬಿಡುವನಲ್ಲ ಹೋಗು ಸುರೇಂದ್ರನು. ಸಾಕು, ಅಮ್ಮ ವಿದುರನ ಮನೆಯಲ್ಲಿದ್ದಾಳೆ, ಪರಾನ್ನವನ್ನು ಉಣ್ಣುತ್ತ. ನೀನು ದ್ವಾರಕೆಯಲ್ಲಿದ್ದಿ, ಕೃಷ್ಣ ಅನ್ನವನ್ನು ಉಣ್ಣುತ್ತ. ನಾವು ಕಾಡಲ್ಲಿದ್ದೇವೆ, ಸೂರ್ಯ ಅನ್ನವನ್ನು ಉಣ್ಣುತ್ತ. ನಿನಗೆ ಕೃಷ್ಣನ ಮನೆಯಲ್ಲಾದರೂ ಈ ದಿನ ಅನ್ನ ಸಿಕ್ಕುತ್ತಾ ಇದ್ದರೆ ಅದು ಪಾಂಡವರ ಸತ್ಯದಿಂದ ತಿಳ್ಕೊ. ಹೆತ್ತಮ್ಮನಿಗೆ ಅನ್ನ ಕೊಡಬೇಕಾದ ಮಕ್ಕಳು ಕಾಡಲ್ಲಿದ್ದರೂ ಅವಳಿಂದು ತುತ್ತನ್ನವನ್ನು ಉಣ್ಣುತ್ತಾ ಇದ್ರೆ ಪಾಂಡವರು ಉಸಿರಿನಂತೆ ಕಾಪಿಟ್ಟ ಸತ್ಯದಿಂದ. ಸಹಸ್ರ ಸಹಸ್ರ ವರ್ಷಗಳ ಪರ್ಯಂತ ತಪ ಮಾಡಿದವರಿಗೆ ಕಮನೀಯ ಕಾಯಕಾಂತಿಯಿಂದ ಕಂಗೊಳಿಸದಂತಹ ಅವನೇ ಅಕ್ಷಯ ಪಾತ್ರೆಯನ್ನಿತ್ತು ಉಣ್ಣಿ ಮಕ್ಕಳೇ ಅಂತ ಕೊಟ್ಟದ್ದು. ಅವನು ತಾನು ಬೆಳಗುವುದಕ್ಕೆ ಕಾರಣವಾದ ಸತ್ಯವನ್ನು ಪಾಂಡವರ ಅಧಿಷ್ಠಾನವಾಗಿರಿಸಿಕೊಂಡದ್ದರಿಂದ ಈಗ ಹೇಳ್ತೀನಿ, ನೀನು ಬಂದು ಬಿಟ್ಟು ಬಿಡಬಾರ್ದ ಅಂತ. ಕೃಷ್ಣ ವಿರೋಧ ಮಾಡ್ತೇವೆ ಅಂತ ಹರಕೆ ಉಂಟಾ ಪಾಂಡವರಿಗೆ?
ಅನುಭವಿಸಿದೆ. ಕೃಷ್ಣನನ್ನು ನಾವು ಕೊಂಡಾಡಿದವರೇ. ಕೃಷ್ಣ ತಲೆಯಲ್ಲಿದ್ದಾನೆ ತಲೆಯಲ್ಲಿದ್ದಾನೆ ಅಂತ ಅಹಂಕಾರದಿಂದ ಹೇಳಿದ್ದಲ್ಲ, ತನ್ನ ತಲೆಗೆ ನವಿಲ ಗರಿ ಬರಬೇಕು ಅಂತ ನಿರ್ಣಯಿಸಿದವನು. ನಾವು ಪಾಂಡವರ ತಲೆಯ ಗರಿಯಾಗಿ ಉಳಿಯುತ್ತೇನೆ ಅಂತಲೂ ತಾನೇ ಸಂಕಲ್ಪಿಸಿದ್ದು, ನಾವಲ್ಲ. ತಿಳ್ಕೊ, ಇಳಿಸುವುದಕ್ಕೂ ಏರಿಸುವುದಕ್ಕೂ ನಾವ್ಯಾರು? ಪಾಂಡವರಿಗೆ ಈಗ ತಾಯಿ ಯಾರು ಗೊತ್ತುಂಟ ನಿನಗೆ? ಕುಲಾಲ ಭವನದಲ್ಲಿ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಇದ್ದ ನಮ್ಮನ್ನು ತನ್ನ ಮಡಿಲಿನಿಂದ ತೆಗೆದು ಕೃಷ್ಣನೆಂಬ ತಾಯಿಯ ಮಡಿಲಿಗೆ ತನ್ನ 5 ಮಕ್ಕಳನ್ನು ಹಾಕಿದವಳಿಗೆ ಹೆಸರು ಕುಂತಿ ಅಂತ. ಯಾಕೆ? ತನ್ನ ಮಕ್ಕಳು ಅಪ್ಪನಿಲ್ಲದ ವೇಳೆಯಲ್ಲಿ ಅನುಭವಿಸುವ ಕಷ್ಟ, ಅದರ ಪರಂಪರೆ, ತೀವ್ರತೆ. ಮನೆ ಕಟ್ಟಿದ್ರು ಅರಗಿನದ್ದು, ಏನಾದರೂ ಬಂದು ಬಿದ್ದರೂ ಅದು ಬೆಂಕಿ, ಹುಟ್ಟುವುದೆಲ್ಲ ಉರಿ, ಬದುಕಿನ ಕಲ್ಯಾಣವೇ ಆಗುವುದಿಲ್ಲ ಎಂಬ ಸ್ಥಿತಿಯಲ್ಲಿ ತನ್ನ ತಾಯ್ತನದಿಂದ ರಕ್ಷಿಸುವುದಕ್ಕಾಗುವುದಿಲ್ಲ, ಲೋಕದ ತಾಯಿಯೇ ತಾಯಿಯಾಗಲಿ ನನ್ನ ಮಕ್ಕಳಿಗೂ ಅಂತ ತೆಗೆದು ಹಾಕಿದ್ದು. ಇಂದು ನಾವು ಉಣ್ಣುತ್ತಾ ಇರುವುದು ಸತ್ಯಕ್ಕಿಂತ ಭಿನ್ನವಾಗಿ ನಾವು ಕಾಣದ ಕೃಷ್ಣನ ಅನ್ನವನ್ನು, ಇದನ್ನು ನಂಬಿ ಹೇಳ್ತಾ ಇರುವುದು. ಈಗ ಕೇಳು, ಆ ಕೃಷ್ಣ ಯಾಕೆ ಈ ಸ್ಥಿತಿಗೆ ನಮ್ಮ ನಿಕ್ಕಿದ ಅಂತ ನನ್ನಲ್ಲಿ ಬಂದು ಕೇಳ್ತೀಯಲ್ಲ, ಮಾತು ಬೇಡ ಅಂತ ಮೌನ ಆದ ನನ್ನಲ್ಲಿ ಬಂದು. ಅವನೆಂತೂ ಮಾತಾಡಬಲ್ಲ ಕೃಷ್ಣ ಅಲ್ವೋ, ನಮಗೆ ಹಾಗೆ ಮಾತಾಡುವುದಕ್ಕಾಗುವುದಿಲ್ವೇ? ಕೌರವರು ಪರಿಹಾಸ ಮಾಡ್ತಾರಂತೆ. ವನವಾಸದ ಪ್ರಾರಂಭದಲ್ಲಿ ಬಂದಿದ್ದ ಅವನು, ಗೊತ್ತಾ ನಿನಗೆ? ಅಧರ್ಮದಿಂದ ಅನ್ಯಾಯಯುತವಾಗಿ ಆಡಿದಂತಹ ದ್ಯೂತಕ್ಕೆ ಮಾನ್ಯತೆಯನ್ನು ಕೊಡದೆ ಯುದ್ಧದ ಮೂಲಕವಾಗಿ ಹೋರಾಡಿ ಸಾಮ್ರಾಜ್ಯವನ್ನು ಪಡೆಯುವ ಅಂತ ಅವನಿಗೆ ಆಡಬಹುದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಈಗ ಕೌರವರು ಮಾಡಿದ್ದ ಅನ್ಯಾಯ, ಅವರೆಸಗಿದ್ದ ಅಕ್ರಮ, ಆಡಿದ್ದು ಕಪಟ ದ್ಯೂತ, ಮಾತಿಗೆ ಮಾನ್ಯತೆ ಕೊಡುವುದು ಬೇಡ, ಹೋಗಿ ಹೋರಾಡುವಂತ ಹೇಳಬಹುದಿತ್ತಲ್ಲ, ಯಾಕೆ? ಕ್ಷತ್ರಿಯರು ಮಾತ್ರ ಆಚರಿಸುವ ಅಶ್ವಮೇಧ ಸಹಸ್ರ ತುಲಾಯಂತ್ರದ ಒಂದರಲ್ಲಿ, ಮತ್ತೊಂದರಲ್ಲಿ ಸತ್ಯನಿಷ್ಠೆ. ಕೇಳು ಗಾರ್ಗ್ಯಾಚಾರ್ಯರಲ್ಲಿ, ಇಲ್ಲದಿದ್ದರೆ ಅಲ್ಲಿ ಧೌಮ್ಯರಿದ್ದಾರೆ, ಹೋಗಿ ಕೇಳು. ಅವರು ಹೇಳಿದ್ದನ್ನೇ ನಾನು ಕೇಳಿದ್ದು. ತೂಕ ಮಾಡುವುದಕ್ಕೆ ಹೊರಟ್ರೆ ಅಶ್ವಮೇಧ ಸಹಸ್ರಗಳ ಪುಣ್ಯ ಮೇಲಿರ್ತದಂತೆ ಹಗುರವಾಗಿ, ಸತ್ಯದ ದೃಢತೆ ಕೆಳಗಿರ್ತದಂತೆ ಭೂಮಿಗೆ ತಾನ ಅಧಿಷ್ಠಾನ ಅಂತ ಗೊತ್ತಿದ್ದದ್ದರಿಂದ ಭಾರವಾಗಿ. ಬಿಟ್ಟು ಬಿಡಬೇಕಲ್ವ? ಮಾನವಾಧಿಪತಿಗೆ ಆಜ್ಞಾಭಂಗವಾದ ಮೇಲೆ ಕ್ಷತ್ರಿಯ ಅಂತ ಹೇಳುವುದಕ್ಕಾಗುವುದಿಲ್ಲ. ಬೇಡಿ ಕೊಟ್ಟದ್ದನ್ನು ಉಣ್ಣುತ್ತೀಯೋ ನೀನು? ವೇಷ ಮರೆಸಿ ಬೇಡಿ ಕೊಡಬೇಕಾಗ್ತದೆ ಉಣ್ಣುವುದಕ್ಕಿದ್ದದ್ದನ್ನು. ಅಮ್ಮನಿಗೂ ಹೌದು, ಕೈ ಹಿಡಿದ ಹೆಂಡತಿಗೂ ಹೌದು. ಒಬ್ಬ ಕ್ಷತ್ರಿಯನ ವಿಷಯ ಹೇಳುವುದಲ್ಲ, ತನ್ನ ಪಾಂಡಿತ್ಯದ ಕುರಿತು. ಸ್ವಾತ್ಮ ಪ್ರತ್ಯಯವನ್ನು ಹೊಂದಿದಂತಹ ಒಬ್ಬ ಆತ, ತಾರತಮ್ಯದಿಂದ ಒಂದು ಸಭಾ ಮಧ್ಯದಲ್ಲಿ ಅವನಿಗೆ ಅವಮಾನ ಆಯಿತು ಅಂತಾದರೆ ಸರ್ವರ ಸಮಕ್ಷದಲ್ಲಿ ಮತ್ತೆ ಮಾತಾಡ. ಯಾಕೆಂದರೆ ಅವನಿಗೆ ಗೊತ್ತುಂಟು, ಸಭೆಯಲ್ಲಾದ ಅವಮಾನ ನಾವು ಉಸಿರಾಡ್ತಾ ಇದ್ರು ನನ್ನನ್ನು ಶವವಾಗಿಸಿ ಬಿಟ್ಟಿತು ಅಂತ ಅವನಿಗೆ ಸ್ಪಷ್ಟ ಉಂಟು. ತನ್ನ ಮಾನಿನಿ ತನ್ನ ಮಾನಿನಿ ಅಂತ ತಾನು ನಂಬಿದಂತಹ, ಪ್ರೀತಿಸಿದಂತಹ ಸತಿ ಅನ್ಯ ಪುರುಷನ ಜೊತೆಯಲ್ಲಿ ಹೋದ, ದುಸ್ಥಿತಿಯನ್ನು ಅರಿತ ಮೇಲೆ ಯಾವ ಗಂಡು ಎಷ್ಟು ಪ್ರಿಯವಾದರೂ ಮುಖದಲ್ಲಿ ಮೀಸೆ ಬಿಡಲಾರ, ಬೆಳೆಸಲಾರ. ಯಾಕೆ ಗೊತ್ತೋ? ಪೌರುಷ ಮಾತ್ರ ಅಲ್ಲ, ತಾನೇ ಸತ್ಯ ಆ ಕ್ಷಣದಲ್ಲಿ ಅಂತ ಅವನಿಗೆ ಅರಿವಿಗೆ ಬಂದದ್ದರಿಂದ. ಸತ್ಯದ ಸ್ವರೂಪ ಏನು ಅಂತ ಅರಿತು ಆರ್ತನಾದಂತಹ, ದಯನೀಯ ಸ್ಥಿತಿಯಲ್ಲಿದ್ದಂತಹ ಅವನಿಗೆ ಬದುಕಿಸ್ತೇನೆ ಅಂದದ್ದು ಇಷ್ಟ ಆಗಿ ಹೋಯ್ತಲ್ವ? ಕೃಷ್ಣ ವಿರೋಧ ಸಾಧಿಸುವುದು, ಕೃಷ್ಣ ಯಾರು ಯುದ್ಧ ಅಂದ್ರು
ಪಾಂಡವರು ಪಾಳೆಯ ಕಟ್ಟಿಕೊಂಡು ಧಾರಾವತಿಯ ಮೇಲೆ ಅಭಿಯೋಗ ಮಾಡುವುದಕ್ಕೆ ಬಂದ್ರ? ಯುದ್ಧ ಅನಿವಾರ್ಯ ಯಾರಿಗೆ? ಪಾಂಡವರು ಯುದ್ಧ ಬಯಸಲಿಲ್ಲ. ಕೃಷ್ಣನಿಗೆ ಹೊಡೆಯುತ್ತೇನೆ ಅಂತ ಒಂದು ಮಾತು ಹೇಳಿದ್ದು ಕೃಷ್ಣ ಉಲ್ಲೇಖಿಸಿದ್ರೆ ಹೇಳು, ಗಯಲನ್ನು ರಕ್ಷಿಸ್ತೇನೆ ಅಷ್ಟು ಮಾತ್ರ ಆಡಿದ್ದು ನಾನು. ನಿನ್ನಯ ತಲೆಯ ಗೊಂಬದಟಂಗೆ ಎನ್ನಯ ತಲೆಯ ನೀವೇ ಅದಲ್ಲದಿದೆ. ಹಗೆಯವನ ತಲೆಯ ಕೊಂಬೆ ಇದು ಪ್ರತಿಜ್ಞಾವಾಕ್ಯ. ನಾನು ಆ ಮಾತು ಉಳಿಸುವುದು ಬೇಡ ಅಂತಿದ್ದರೆ ಕೃಷ್ಣನಿಗೆ ದೌತ್ಯವನ್ನು ವಹಿಸಿ ಬಂದವಳಲ್ವಾ, ಹಾಗೋ ಹೇಳು. ಮಮ ಪ್ರಾಣವಿದ್ದ ಅಚ್ಚುತಂಗಳುಕಿ ಗಯನನ್ನು ಬಿಡುವುದಕ್ಕಿಲ್ಲ. ಗಯನನ್ನು ಬಿಡಿಸಬೇಕೆಂಬುದೇ ಕೃಷ್ಣ ಸಂಕಲ್ಪ. ಹೌದಾದರೆ ಅರ್ಜುನನ ತಲೆ ಕಡಿಯಬೇಕಂತೆ, ಹೇಳು. ಅಪ್ಪಣೆ ಸ್ವಾಮಿ. ಸುಭದ್ರ, ಏನು ತಿರುಗಿದೆ, ಹೊರಟಿಯ? ಇಲ್ಲಿ ಬಾ, ಹತ್ತಿರ ಬಾ, ಹತ್ತಿರ ಬಾ. ಕಂಪಿಸ್ತಾ ಇರುವ ನಾನು ಸುಸ್ಥಿತಿಗೆ ಬರಬೇಕಾದ್ರೆ ಆ ಕೈಯನ್ನೊಮ್ಮೆ ಹಿಡ್ಕೊಳ್ಬೇಕು ನನಗೆ. ಹತ್ತಿರ ಬಾ. ನಿನ್ನ ಮೇಲಲ್ಲ, ನಿನ್ನ ಮೇಲಲ್ಲ ಆಕ್ರೋಶ, ಈ ಸನ್ನಿವೇಶದ ಮೇಲೆ. ಹೇಳುವಾಗ ಬಿರುಸು ಹೆಚ್ಚಾಗಿರಬಹುದು ಸ್ವಾಮಿ. ಬೆದರಿದೆಯಾ? ಬೆದರುವುದಕ್ಕೆ ನಾ ನಿಮ್ಮ ಸತಿಯಲ್ವ? ಆಗಲಿ, ವೀರಪಾರ್ಥನ ಸತಿಯಾಗಿ ಬೆದರಿಕೆ ನನ್ನ ಜೀವದ ಬಗೆಗೋ ಅಲ್ಲ, ಸಂಭವಿಸುವಂತಹ ಯುದ್ಧದ ಬಗೆಗೋ. ಆ ಸನ್ನಿವೇಶವನ್ನು ನೀವೇ ಅರ್ಥವಿಸಿಕೊಳ್ಳುತ್ತಾ ಒಂದು ಮುಖವನ್ನು ನೀವು ತೆರೆದಿಟ್ಟಿರಿ. ನೀವು ತೆರೆದಿಟ್ಟಂತಹ ಸತ್ಯದ ಮುಖ, ನಿಮ್ಮ ಸ್ಥಿತಿಯನ್ನು ಆಲೋಚನೆ ಮಾಡಿದರೆ ಮತ್ತೆ ಮಾತಿಲ್ಲದೆ ನೀವು ಮಾಡಿದ ಮಾತಿಗೆ ನಾನಪ್ಪಣೆ ಎಂಬುದನ್ನು ವಹಿಸಿದೆ. ಆದರೆ ಸ್ವಾಮಿ, ಅದರ ಇನ್ನೊಂದು ಮುಖವನ್ನು ತೆರೆಯುವ ಪ್ರಯತ್ನವನ್ನು ನೀವು ಮಾಡಿದರೆ ಗಯನನ್ನು ಬಿಟ್ಟು ಕೊಡುವುದಕ್ಕಿಲ್ಲ. ಗಯನನ್ನು ಬಿಟ್ಟು ಕೊಡದೇ ಇದ್ರೆ ಸಂಭವನೀಯವಾದದ್ದು ಎರಡು. ಏನಂತೆ? ಬಿಟ್ಟು ಕೊಟ್ಟರೆ ನಿಮಗೆ ಅಗ್ನಿ, ಬಿಟ್ಟು ಕೊಡದಿದ್ದರೆ ಅಣ್ಣನಿಗೆ ಅಗ್ನಿ. ಮಧ್ಯದಲ್ಲಿ ಕರಿಮಣಿ ಮಾತ್ರ ಇರುವ ಸುಭದ್ರೆಗೆ ಯಾವುದಿಲ್ಲ ಸ್ವಾಮಿ, ಬೇಡ. ಸುಭದ್ರೆಗೂ ಅಗ್ನಿ ಅಂತ ಹೊರಟರೆ ತಡೆಯುವವರು ಯಾರಿಲ್ಲ. ಹಾ, ಆದರೆ ತನ್ನ ಹೆಸರಿನಲ್ಲಿಯೇ ಅಗ್ನಿಯನ್ನು ಹೊತ್ತು ನಾ ಹೆತ್ತ ಒಬ್ಬ ಅಭಿಮನ್ಯು ಕುಮಾರ ಇದ್ದಾನೆ. ಹಾ ಸ್ವಾಮಿ, ತಾಯ್ತನ ಎಂದರೇನು ಎನ್ನುವುದನ್ನು ಕುಂತೀದೇವಿಯನ್ನು ಪ್ರತ್ಯಕ್ಷವಾಗಿ ಕಂಡ ನಿಮಗೆ ಬೇರೆ ಮಾತುಗಳು ಬೇಡ. ತಂದೆಯೂ ಇಲ್ಲದ ತಾಯಿಯೂ ಇಲ್ಲದಂತಹ ಸ್ಥಿತಿಯಲ್ಲಿರುವ ಅಭಿಮನ್ಯುವಿನ ಒಂದು ದಿನವನ್ನು ನೀವು ಕಲ್ಪಿಸಿಕೊಂಡರೆ ತನ್ನ ತಾ ಹೆತ್ತ ಮಗುವಿಗೆ ಭವಿಷ್ಯ ಹೇಗಿರಬೇಕು, ಅಂತಹ ಭವಿಷ್ಯವನ್ನು ಕೊಡಲಾರದ ತಾಯಿ ತಾನಾದೆ ಎಂಬ ಸಂಕಟವನ್ನು ಅನುಭವಿಸಿದ ಕುಂತಿಗೆ ಮಗ ನೀವು. ಹಾ, ಆ ಕಾಲಕ್ಕೆ ದೈವದ ಮಡಿಲಿಗೇ ಹಾಕಬೇಕು ಎನ್ನುವ ನಿರ್ಧಾರವನ್ನು ಪ್ರಪಂಚಕ್ಕೆ ತೋರಿಸಿದ ತಾಯಿಯ ಮಗ ನೀವು. ಅವನಿಗೆ ಒಂದೋ ದೇವರಿಲ್ಲ, ಇಲ್ಲದಿದ್ರೆ ತಂದೆ ಇಲ್ಲ, ತಂದೆ ಇಲ್ಲ ಅಂತಾದರೆ ತಾಯಿ ಇಲ್ಲ. ಕೃಷ್ಣನಿಗೆ ನಾ ತಂಗಿ ಅಂತಾದರೆ ಆಗಲೂ ನಾನಿಲ್ಲ, ಆದರೆ ಅಭಿಮನ್ಯು ಇದ್ದಾನೆ. ಅವನನ್ನು ಬೆಂಕಿಗೆ ಹಾಕುವುದೋ ಸ್ವಾಮಿ? ಸಂದಿಗ್ಧಗಳನ್ನು ಅನುಭವಿಸುತ್ತಲೇ ಸಾಗಿದರೆ
ಈ ಪ್ರಸಂಗ ಉತ್ತರ ಕೊಡುವುದಕ್ಕಿಲ್ಲ, ಇದು ಕೇವಲ ಪ್ರಶ್ನೆಯಾಗಿ ಮಾತ್ರ ನಿಲ್ತದೆ. ಸುಭದ್ರ, ಅರ್ಥ ಆಗ್ತದೆ. ಎಲ್ಲದಕ್ಕೂ ಉತ್ತರ ಗೊತ್ತಿದ್ರೆ ನಾನು ಯಾಕೆ ಹೀಗಿರ್ತೇನೆ? ಬದುಕು ಪ್ರಶ್ನೆ ಕೇಳ್ತಾ ಹೋಗ್ತದೆ, ಅರಿತದ್ದನ್ನು ಉತ್ತರ ಅಂತ ಹೇಳ್ತಾ ಹೋಗುದು ನಾವು. ತಪ್ಪಿ ತಡವರಿಸಿದ ಕಾಲದಲ್ಲಿ ಇದೆಲ್ಲ ಅಂತ ಗೊತ್ತಾಗ್ತದೆ, ಮತ್ತೆ ಹುಡುಕಬೇಕು. ಅದರಿಂದಲೇ, ಆ ಪ್ರಕ್ರಿಯೆಯಿಂದಲೇ ಉತ್ತರೋತ್ತರ ಆಗುವುದು. ಗೊತ್ತಿಲ್ಲ, ಕೃಷ್ಣ ಕೊಟ್ಟ ಕರಿಮಿಣಿ, ಕಟ್ಟಿದ ಪಾರ್ಥ, ಧರಿಸಿದ ಸುಭದ್ರೆ, ಇದರಿಂದ ಸಿದ್ಧವಾದ ನಮ್ಮ ದಾಂಪತ್ಯ. ನನ್ನ ಚಿತೆಯಲ್ಲಿ ನೀನೇರುವ ಕಾಲದಲ್ಲಿ ಆ ಹೊಂಬಣ್ಣ ಹೊಳೆಯುತ್ತದೆ ಅಂತಾದರೆ ಕೃಷ್ಣಾರ್ಪಿತವಾಗಲಿ, ಪಾರ್ಥ ದಾಂಪತ್ಯ ಕೃಷ್ಣಾರ್ಪಿತವಾಗಲಿ. ನೀನು ನಾನು ಯಾಕೆ ಅದಕ್ಕಾಗಿ ಮರುಗಬೇಕು? ಕಾವದೇವನು ಕೊಲ್ಲುತ್ತೇನೆ ಅಂತ ಹೊರಟ್ರೆ ತಡೆದು ನಿಲ್ಲಿಯುವುದಕ್ಕೆ ನರವರ್ಗದಲ್ಲಿ ನಾವು ಯಾರು? ಆದರೊಂದು ಕರುಳ ಕೊಡಿಯ ಆಗಿರುವಂತಹ ಬಸಿರಲ್ಲಿ ಭಾರವಾದರೂ ಹತ್ತಿಗಿಂತ ಹಗುರ ಅಂತ ತಿಳಿದು ಹೊತ್ತು ಹೆತ್ತ ತಾಯಿ ನೀನು. ನಿನಗೆ ಕೃಷ್ಣನ ಕೆಲಸ ಮಾಡುವುದಕ್ಕೆ ಬಂದವಳು ದೌತ್ಯವನ್ನು ವಹಿಸಿ ಅಲ್ವಾ? ನನಗೊಂದು ಕೆಲಸ ಮಾಡ್ತೀಯೋ, ಉಪಕಾರ. ಏನು ಸ್ವಾಮಿ? ನೀನು ಅಲ್ಲೇ ಇರುವುದರಿಂದ ಹಾಗೆ ಕೇಳಿಕೊಳ್ಳಬೇಕು. ಕಾಯಬೇಕು ನೀನು. ಕಾಮ್ಯಕವನಕ್ಕೆ ಯುದ್ಧಕ್ಕಾಗಿ ಮುತ್ತುವುದೇ ಹೌದು ಕೃಷ್ಣ ಅಂತಾದರೆ, ಕಣ್ಣೆವೆಯಲ್ಲಿ ಕಾಪಿಟ್ಟು ಯಾವಾಗ ಹೊರಡ್ತಾನೆ ಅಂತ ಕಾಯಬೇಕು. ಕಾಯುವ ಕಾಲದಲ್ಲಿ ಆ ಹುಡುಗ ಎಲ್ಲಿದ್ದರೂ ಹಿಡ್ಕೊಂಡು ಹೋಗಿ ಅವನ ಪಾದ ಮೂಲದಲ್ಲಿ ಕೆಡ ಹಾಕಬೇಕು. ಆಮೇಲೆ ಒಂದು ಪ್ರಾರ್ಥನೆ ಮಾಡಬೇಕು. ನಿನ್ನ ಸೆರಗಿನೊಳಗೆ ಆಗ ನನ್ನ ಭಾವ ಇರ್ತದೆ, ಅದನ್ನು ಮುಂದೊಡ್ಡಿ ಮಾಡಬೇಕಾದ ಪ್ರಾರ್ಥನೆ ಅದು. ಹುಟ್ಟಿದ ಆರು ಮಕ್ಕಳನ್ನು ಕೊಂದು ಕಳೆದ ಮೇಲೂ ಕೂಡ ನೀ ಹುಟ್ಟಿದ್ದರಿಂದ ನಿನ್ನ ಅಮ್ಮನಿಗೆ ಆರು ಮಕ್ಕಳನ್ನು ಕಳ್ಕೊಂಡ ದುಃಖ ಗೊತ್ತಿಲ್ಲದಂತೆ ಕಾದ ಕೃಷ್ಣ ನೀನು. ಹೌದಾದರೆ ಯುದ್ಧದ ಪರಿಣಾಮವಾಗಿ ಈ ಅಮ್ಮನನ್ನು, ಅಂದರೆ ನಿನ್ನನ್ನು ಅಪ್ಪನ ಜೊತೆಯಲ್ಲಿ ಕಳ್ಕೊಳ್ಳುವ ಆ ಮಗುವಿಗೆ ಆ ದುಃಖ ಬಾರದಂತೆ ಕಾಯಬೇಕು ಅಂತ. ದೇವಕೀ ದೇವಿಯ ದುಃಖವನ್ನು ದೂರೀಕರಿಸಿದ ಕೃಷ್ಣ ಹೌದು ಅಂತಾದರೆ, ಸುಭದ್ರಾಗ್ರಜನಾಗಿ ಅಭಿಮನ್ಯುವಿನ ದುಃಖವನ್ನು ದೂರೀಕರಿಸಿ ನಮಗಿಬ್ಬರಿಗೂ ಬೆಂಕಿ ಅಂತಾದರೆ, ಅದು ಅಭಿಮನ್ಯು, ಅದು ಈ ಬೆಂಕಿಯಿಂದ ಹುಟ್ಟಿದ ಕುಡಿ, ಬೆಂಕಿಯ ಕಿಡಿ. ಬೆಳಕಾಗಬೇಕಾದವರ ಬದುಕಿಗೆ ಬೆಳಗಿಯಾನು, ಶೋಭಿಸ್ಯಾನು. ದೊಡ್ಡ ಉತ್ತರ ಅಂತ ಹಾಡಿದ್ದಲ್ಲ ಇದು. ಗೊತ್ತಿಲ್ಲ, ಅಪ್ಪ ಹೌದು, ಕ್ಷತ್ರಿಯ ಹೌದು, ಉಸಿರಿದ್ದರೆ ನಿನ್ನ ಬಸಿರಿಂದ ಹುಟ್ಟಿದವನನ್ನು ರಕ್ಷಿಸ್ತೇನೆ ಅಂತ ನಾನು ಆಡ್ತೇನೆ. ಕರ್ತೃತ್ವ ನನಗೆ, ನನ್ನ ಉಸಿರು ಬೇರೆಯಲ್ಲ, ಧರ್ಮಜನ ಅನುಜನಾಗಿ ಸತ್ಯ ಬೇರೆಯಲ್ಲ. ಉಸಿರಿದ್ದರೆ ಈಗಲೂ ಹೇಳ್ತೇನೆ ಅಭಿಮನ್ಯುವಿಗೆ ನಾನಿದ್ದೇನೆ. ಸತ್ಯ ಒಳಿದು ಉಸಿರು ಹೋಯಿತು ಅಂತಾದರೆ ಅಭಿಮನ್ಯುವಿಗೆ ದೇವರಿದ್ದಾನೆ, ದೇವರೇ ಗತಿ. ನಮ್ಮವರು ಸತ್ಯದಲ್ಲಿದ್ದಾರೆ ಎಂಬ ಸಂಗತಿಯನ್ನು ಕೃಷ್ಣನಲ್ಲಿ ಆಡುತ್ತೇನೆ. ಸಂಕಲ್ಪ, ಕ್ರಿಯೆ, ಫಲಸ್ವರೂಪ ಸಕಲವೂ ಕೃಷ್ಣಾರ್ಪಣ ಎಂಬ ಭಾವದಿಂದ ಮತ್ತೊಮ್ಮೆ ನಿಮ್ಮ ಪಾದಸ್ಪರ್ಶವನ್ನು ಮಾಡುತ್ತೇನೆ. ಮತ್ತೆ ಕಾಣುತ್ತೇವೋ ಇಲ್ಲವೋ ಬಲ್ಲವನು ಕೃಷ್ಣ ಮಾತ್ರ, ಕೃಷ್ಣ ಮಾತ್ರ, ಕೃಷ್ಣ ಮಾತ್ರ. ಬರಲೋ ಸುಭದ್ರ, ಸುಭದ್ರ ಹೀಗೆ ಬಾ. ಆಲಿಂಗಿಸಿದ ನಿನ್ನ ಮುಖವನ್ನು ಎರಡು ಕೈಗಳಲ್ಲಿ ಹಿಡ್ಕೊಂಡು ನಿನ್ನ ಕಣ್ಣು ನೋಡಿ, ಆ ಕೃಷ್ಣಮಣಿ ನೋಡಿ ಕೇಳುವುದು ನಾನು.
ಕೃಷ್ಣ ಹೊಡೆಯುವುದಕ್ಕೆ ಬಂದಾನೇನೆ, ಹೊಡೆಯುವುದಕ್ಕೆ ಬಂದಾನೆ ನಿನ್ನ ಗಂಡನಿಗೆ. ಅಮ್ಮ ಅವನ ಮಡಿಲಿಗಿಕ್ಕಿದ್ದಲ್ವ, ಅಮ್ಮ ಹೊಡೀತಾ ಇದ್ದಾಳೆ ಅಂತ ತಿಳಿದು ಬಿಡು ಅಲ್ವಾ. ಪ್ರಾರ್ಥನೆ ಮಾತ್ರ. ಅಭಿಮನ್ಯುಗಿನ್ನು ಹೊಡಿಬೇಡ ಏನು, ಹೋಗು.